ಗಂಗಾ ಮಾತೆ ಶರಣು ತಾಯಿ ಶರಣು ಇಲ್ಲಿ ಭೂಮಿ ಮಾಡು ಬಂದ್ರಮ್ಮ ಕಿರಿಯತ್ನಬೇಕಮ್ಮ ಬಂದ್ರೆ ಇನ್ನೊಂದು ಬೋಟ್ ಆಗಿ ಬರ್ತಾರೆ ನಮ್ಗೆ ಗೊತ್ತಾಗ ತಡಿ ಹೋಗೋಣ ಹಂಗೇನ್ರ ಹೋದ್ರೆ ಇನ್ನೊಂದು ಬೋಟ್ನ ಬರಕಿಲ್ಲ ಈಸ್ಕೊಂಬಂದು ನಮ್ಮ ಬೋಟ್ನ ಮುಳುಗಿಸ್ಬಿಡ್ತಾರೆ ಕಿರಿಯಪ್ಪನ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ ಲಚ್ಚಮ್ಮ ಯಾಕೆ ಮುಟ್ಟಿದ್ದು ಕೂತ ಬಾಮ ಇದ್ದಕ್ಕಿದ್ದಾಗೆ ಕೋಪ ಬಂದಾಗಿದೆಯಲ್ಲ ಯಾಕೆ ನಾನು ನೋಡ್ತೀಯಾ ಮುದ್ದಾಡಿಲ್ಲ ಅಂತ ಕೋಪನ ಒಟ್ಟಿಗೆ ಮಗನೇ ಬೈ ಹೆಂಗೈತೆ ನನ್ನ ತಂಗಿ ಸುತ್ತಿ ಬಂದ್ರೆ ಅವನಿಗೆ ಕೂತಿರೋಡು ಓ ಪಾವಯ್ಯ ನಮ್ ನಮ್ಮಲ್ಲಿ ಯಾಕಯ್ಯ ತಕರಾರು ತಲೆಗಳ ಕಟ್ಟಿದ್ಯಾ ಇವನ್ಯಾರಪ್ಪ ವಾರಿಸ್ತಾರ ಹೇಳ್ಬೇಕಾ ಅಣ್ಣ ಇವನು ನಿಂಗೆ ಬಿಡಬಾರ್ದು ಇವನು ರಿಪೇರಿ ಮಾಡಿದ್ರೆ ಬುದ್ಧಿ ಬರೋದು ಓ ಇಬ್ಬರು ಬಾವಯ್ಯನವರು ಈ ಮುದ್ದಾರು ನಿಮ್ಮ ಅಪ್ಪನ ಅಣ್ಣ ಇದೊಂದು ಹುಚ್ಚನಾಯಿ ಕಚ್ಚಕ್ ಮುಂಚೆ ಬರ್ ತಳ್ಬೇಕು ಹಾಯ್ ನನ್ನ ಅರ್ಗಿಣಿ ಮಾತಾಡುತ್ತೆ ಬಂಗಾರಿ ಇವತ್ ನಾನು ನಿನ್ ಮೈ ಸೌರ್ಲೇಬೇಕು ಈ ಕುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ತು ಆ ಗುಳೂರ್ ಗಣೇಶನ್ಗೂ ಗೊತ್ತಿಲ್ಲ ಗಣೇಶ್ ಕೊಟ್ರೆ ಮುತ್ತು ಬಿಟ್ರೆ ಆಪತ್ತು ಮದ್ವೆ ಹಬ್ಬಗಳು ನಿಮ್ ದಮಯ್ಯ ಕಾಳು ಬೀಳ್ತೀನಿ ಕಾಳು ಬೀಳ್ಬಿಡು ಬಿಟ್ಟು ನಿಮ್ಮಪ್ಪ ಕಡಿತದ ಮೈ ಮೈ ಕಡಿತಾ ಇರೋದು ನನ್ಗಲ್ಲ ನಿನ್ಗೆ ಈ
ಗುಡೇಮಾರ್ನಲ್ಲಿ ಗ್ರೀನ್ ಕಮ್ಮತ್ತು ಆ ಗುಳೂರ್ ಗಣೇಶನಿಗೂ ಗೊತ್ತಿಲ್ಲ. ಕೊಟ್ರೆ ಮುತ್ತು ಬಿಟ್ರೆ ಆಪತ್. ಹೌದಾ? ಈ ರಾಮಾಪುರದ ರಾಮು ಕಿಮ್ಮತ್ತು ಆ ರಾಮಾಯಣದ ರಾಮನಿಗೂ ಗೊತ್ತಿಲ್ಲ. ಒತ್ತ ಬಿದ್ದ ಗುದ್ರ ಸತ್ತೆ ಬಾ. ನಮ್ ಗಿರಿಯತ್ನ ಅಲ್ಲಾಡಿಸಿದ ಭೂಪತಿ ಗಂಟು ಅಂದ್ರೆ ನೀವ್ ಒಬ್ರೇ ಬುದ್ಧಿ. ಅಬ್ಬಾ ಅಡ್ಬಿದ್ದೆ ಬುದ್ಧಿ ಅಡ್ಬಿದ್ದೆ. ಈಜ್ಕೊಂಡ್ ಬಂದು ದೋಣಿ ಮುಳುಗ್ಸ್ತಾನ ಅಂದ್ಯಲ್ಲ, ಈಗ ನೋಡು ಅವನೇ ಮುಳುಗ್ತಿದ್ದಾನೆ. ಬುದ್ಧಿ ಇದು ಕಚ್ಚೋ ನಾಯಿ ಅಲ್ಲ, ಬೊಗಳೋ ನಾಯಿ. ದೇವ್ನು ತುಂಬಾ ಚೆನ್ನಾಗಿ ಮಾಡಿರ್ಲಿ ನಮ್ಮಪ್ಪ. ಯಾವ ಊರಿಗೆ ಹೋಗ್ತಾ ಇದೀವಿ ತಾತ? ಸಿದ್ದಾಪುರಕ್ಕೆ. ನಿಮ್ಗೊತ್ತಲ್ಲಿ ಬಾವಿ ಕೆಲ್ಸಕ್ಕೆ? ನಿಮ್ದೇವರಪ್ಪ? ಬೀದರ್ ಪಕ್ಕದಲ್ಲಿ ರಾಮಾಪುರ. ಏನ್ ಕೆಲ್ಸ ಮಾಡ್ತಿದ್ರಿ? ನಾನಾ? ಇದೇ ಕುಸ್ತಿ ಮಾಡೋದು. ಅಲ್ಲ, ಅದಲ್ಲ ನನ್ ಕೆಲ್ಸ. ಇದೇ ನಾನು ಮಾಡೋ ಕೆಲ್ಸ. ಏನಪ್ಪ ಹೇಳು ಹೇಳು ಏನು? ನನಗೊಂದು ಚಿತ್ರ ಬರ್ಬೇಡಿ ಬಿದ್ದಿ. ನಿನ್ಗ ನಿನ್ ಸೈಜ್ಗೆ ಪೇಪರ್ ಸಿಗಲ್ಲ ಕಣ. ಇರ್ಲಿ, ಮೊದಲು ದಡ ಸೇರಿಸು, ಊರಿಗೆ ಹೋಗಿ ನೋಡೋಣ. ಒಂದ್ ಕಾಪಿನ ಅರ್ಧ ಮಾಡಲೆ ಬರವಲ್ಲ ಹೇಳ್ತಾನೆ. ಏನ್ ಗಿರಿಯತ್ನವ್ರೆ, ಎತ್ತಾಗ ಹೋಗಿದ್ರಿ? ಬಟ್ಟೆ ಗಿಟ್ಟೆ ಎಲ್ಲ ಒದ್ದೆ ಆಗಿದೆ. ನದಿ ಎತ್ತು ಬರ್ತಾ ಇದ್ದೆ, ಕಾಲ್ ಜಾರ್ ಬಿದ್ದು ಬಿಟ್ಟೆ. ಹೌದಾ? ಏನ್ ಮಾಡಿ, ನಾನು ಇಲ್ಲಿ ಬರ್ತೀನಿ ಅಂತ ಕಾಗ್ದ ಬರ್ದಿರಲಿಲ್ಲ, ಬಂದಿದ್ದೆ. ಅದಕ್ಕಿದೆ ನಾ ರೆಸ್ಪಾನ್ಸ್? ನಾ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀ ಕಾಗ್ ಬಿದ್ದಿರ್ಬೇಡ. ಮಿಸ್ಟರ್ ವರ್ಮಾ, ಹೇಳಿ. ನಿನ್ನಷ್ಟು ಆರಾಮ್ ಲೈಫ್ ಅಲ್ಲ ನಂದು. ಕೈ ತುಂಬಾ ಕೆಲಸ. ಕೆಲಸ ಏನಂತ ಕೆಲಸ? ನಮ್ಗೂ ಸ್ವಲ್ಪ ಹೇಳು, ತಿಳ್ಕೊಳ್ಳೋಣ. ರಿಸರ್ಚ್, ಡೇ ಅಂಡ್ ನೈಟ್ ರಿಸರ್ಚ್. ರಿಸರ್ಚ್? ನನ್ ಗೊತ್ತಿಲ್ವ ನಿನ್ ರಿಸರ್ಚ್? ಸಗಣಿಯಿಂದ ಸಿಮೆಂಟ್ ಮಾಡಕ್ ಟ್ರೈ ಮಾಡ್ತಿದ್ಯಾ, ಇಲ್ಲ ವೇಸ್ಟ್ ಪೇಪರ್ ಇಂದ ವಜ್ರ ಮಾಡಕ್ ನೋಡ್ತಿದ್ಯಾ? ನಾನೇನೇ ಮಾಡಿದ್ರು ನೀನು ಸಮಸ್ಯೆ ಕಾಣುತ್ತೆ. ಇನ್ನೇನ್ ಮತ್ತೆ ನೋಡ್ ಬರೀ, ಸಾಯೋವರೆಗೆ ಹೀಗೆ ರಿಸರ್ಚ್ ಮಾಡಿದ್ರೆ ನಿನ್ ಲೈಫ್ ಗೋವಿಂದ. ನೋಡ್ತಾ ಇರು ಮರಿ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ, ಎವ್ರಿ ಕ್ಲೌಡ್ ಇಟ್ಸ್ ಓನ್ ಸಿಲ್ವರ್ ಲೈನಿಂಗ್. ನಿನ್ನೆದ್ರಿಗೆ ನನಗೂ ಒಂದಲ್ಲ ಒಂದು ದಿವಸ ಕಾಲ ಬಂದೇ ಬರುತ್ತೆ. ನೋಬೆಲ್ ಪ್ರೈಸ್ ತಗೋತಿ ಅಷ್ಟೇ ತಾನೆ? ತಗೋ.
ನಡಿ ಬರ್ತಾಯ್ತು. ಬಾ ಕೂತ್ಕ. ಏನಿದು? ನಾನು ಡ್ರೈವ್ ಮಾಡ್ತೇನೆ, ರೂಟ್ ಹೇಳು. ನೀನ್ ಡ್ರೈವ್ ಮಾಡ್ತೀಯ? ಹೇಳಿದ್ರೆ ಗೊತ್ತಾಗಲ್ಲ ಮಳಯ್ಯ, ಘಾಟ್ ಸೆಕ್ಷನ್, ನ್ಯಾರೋ ರೋಡು ತುಂಬಾ ಕರ್ಸಿದೆ. ನಾನು ಡ್ರೈವ್ ಮಾಡ್ತೇನೆ. ನೋ ನೋ ನೋ, ಇಲ್ಲೇ ರೋಡ್ ಡೀಟೇಲ್ಸ್ ಹೇಳು. ನೇರ ಮನೆ ಮುಂದೆ ಜೀಪ್ ನಿಲ್ಸ್ತೇನೆ. ಇಂಪಾಸಿಬಲ್. ಚಾಲೆಂಜ್? ಚಾಲೆಂಜ್. ಐ ವಿಲ್ ಗಿವ್ ಯು 1000 ರೂಪೀಸ್. ವಾವ್. ನೀನ್ ಸೋತ್ರ 1000 ರೂಪಾಯಿ ಕೊಡ್ಬೇಕು. ಕೊಡಲ್ಲ. ಯಾಕೆ? ಸೋಲಲ್ಲ, ಕೊಡಲ್ಲ. ಕುತ್ಕ. ರೂಟ್ ಹೇಳು. ಒಟ್ಟು 12 ಟರ್ನಿಂಗ್ಸ್ ಇದೆ. ಮೂರನೇ ಮೈಲಿಲೊಂದು, ಐದನೇ ಮೈಲಿಲೊಂದು, ಆರನೇ ಮೈಲಿಲೊಂದು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಬಲಕ್ಕೆ ಹೋಗಿ ಮತ್ತೆ ಎಡಕ್ಕೆ ತಿರುಗಬೇಕು. ಅಲ್ಲಿಂದ ನೇರ ಹೋದ್ರೆ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನನ ಬಳಸ್ಕೊಂಡು ಸೀದಾ ಹೋದ್ರೆ ಅಲ್ಲೊಂದು ದೊಡ್ಡ ಒಂಟಿ ಕಾಟೇಜ್ ಕಾಣುತ್ತೆ. ದಟ್ ಇಸ್ ಮೈ ಥಾಲ. ಅಷ್ಟೇ ತಾನೆ? ಈ ಸಿಗರೇಟ್ ಮುಗಿಯೋದ್ರೊಳಗೆ ನಿನ್ ಕಾಟೇಜ್ ಮುಂದಿರುತ್ತೆ ಜೀಪ್. MBBS FRCS London. ಇದು ನನ್ನ ಸೀಕ್ರೆಟ್. ಅಂಡ್ ಐ ಥಿಂಕ್ ದಿಸ್ ಇಸ್ ಯುವರ್ ಕಾಟೇಜ್, ರೈಟ್? ಯೆಸ್. ಇಷ್ಟು ಕರೆಕ್ಟ್ ಆಗಿ ಹಾಕಿ ಬಂದೆ ನೀನು. ಇದು ಎಲೆಕ್ಟ್ರಾನಿಕ್ ಬ್ರೈನ್, ಇನ್ ಎಲೆಕ್ಟ್ರಾನಿಕ್ ಸ್ಪೀಡ್ ಎಲೆಕ್ಟ್ರಾನಿಕ್ ಬಾಡಿ. ನನ್ನ ರಿಸರ್ಚ್ ವಸ್ತು ಮಾಡ್ಕೋಬೇಡ ಆಮೇಲೆ. ಏಯ್, ಎಲ್ಲೋಗ್ತಿ? 1000 ರೂಪಾಯಿ ಕೊಡು ಮೊದಲು. ಮಾರಾಯ, ನೀನ್ ಕಾಲಿಟ್ಟಿದ್ದ ಇಟ್ಟಿದ್ದು ನನಗೆ 1000 ರೂಪಾಯಿ ನಷ್ಟ. ತಗೋ. 1000 ಇದೆ ತಾನೆ? ಎಣಿಸ್ ನೋಡು. ಅಷ್ಟು ನಂಬಿಕೆ ಇಲ್ವಾ ನಿನ್ ಮೇಲೆ? ಇಲ್ಲಿ ಅನಾಥಾಶ್ರಮ ಇದೆ. ಯಾಕೆ ಇದನ್ನ ಡೊನೇಟ್ ಮಾಡಕ್ಕೆ? ನಿನ್ ತಂದೆ ಬುದ್ಧಿ ನಿನಗೂ ಇದೆಯಲ್ಲ. ಕೀಪ್ ಇಟ್ ಅಪ್ ರಾಮು. ಕಮ್ ಆನ್. ಇದೇನೋ, ಇದು ದೊಡ್ಡದಾಗಿರೋ ಕಾಶ್ಮೀರ ಇದ್ದಾಗಿದೆ. ನಿಜವಾದ ಆರ್ಟಿಸ್ಟಿಕ್ ಸ್ವರ್ಗ ಇದು. ಹಾಗೆ ಹೀಗೆ ಜಂಬ ಹೊಡಿತಿದ್ದೆ. ಇದನ್ನ ನೋಡಿದ್ರೆ ಒಳ್ಳೆ ಸ್ಮಶಾನ ಇದ್ದಾಗಿದೆ ಅಲ್ಲೋ. ಇದನ್ ನೋಡಿ ಹೀಗ ಅನ್ಬೇಡ. ಇಂಟೀರಿಯರ್ ನಲ್ಲಿರೋ ಬ್ಯೂಟಿ ಸ್ಪಾಟ್ ನೋಡು, ಆವಾಗ ಗೊತ್ತಾಗುತ್ತೆ. ನೋಡೋಣ. ಬೈರವಾ. ಏನು ನನ್ನ ಸರ್ವೆಂಟ್ ಹೆಸರು ಬೈರವಾ ಅಂತ. ಏನು ಹಾಲ್ ನೋಡ್ತಾ ಇದೀಯಾ? ನನ್ನ ಆಫೀಸ್ ರೂಮ್ ನಲ್ಲಿ ಪೇಂಟಿಂಗ್ ಇದೆ ನೋಡು. ಅಲ್ಲಿ ಫೋಟೋ ಇದೇನಾ? ಅದು ನೀವೇ ಬರೆದಿದ್ದು. ಸಣ್ಣಪತಿ ಸಣ್ಣ ಶರಣು ಹೋಗಿ ಲಗೆ ತುಂಬಾ. ಸರ್, ಇವ್ರಿಗೆ ನೋಡಿದ್ರೆ ಒಳ್ಳೆ ಸ್ಮಶಾನ ಕಾರನಾಗಿದ್ದಾನೆ ಅಲ್ಲ? ಇನ್ನು ಎಲ್ರು ಕಾಮೆಂಟ್ ಮಾಡೋದು ಬಿಟ್ಟೇ ಇಲ್ವಲ್ಲ ನೀನು. ಏನ್ ಮಾಡೋದು, ಎಲೆಕ್ಟ್ರಾನಿಕ್ ಬ್ರೈನ್. ಐ ವಿಲ್ ಆಪರೇಟ್ ಯುವರ್ ಬ್ರೈನ್. ಏನಾಯ್ತು ಮನೇನ ಮ್ಯೂಸಿಯಂ? ಏನ್ ಟೇಸ್ಟ್ ಅನ್ನಿಂದು? ಯಾಕೆ
ಏನಾ ಇಲ್ಲಿ ನೋಡಿದ್ರೆ ಪಕ್ಷಿ ತಲೆ ಅಲ್ಲಿ ನೋಡಿದ್ರೆ ಜಿಂಕೆ ತಲೆ ಅಲ್ಲಿ ನೋಡಿದ್ರೆ ಅಯ್ಯಯ್ಯೋ ತಲೆ ಬುರುಡ ಹ್ಯೂಮನ್ ಸ್ಕೆಲಿಟನ್ ಬಿಟ್ಟು ಎಲ್ಲ ಇದೆ ಅಲ್ಲ ಮನೆಯಲ್ಲಿ ಅದು ಇದೆ ಮರಾಯ ಎಲ್ಲಿ ನನ್ನ ಲ್ಯಾಬೋರೇಟರಿನಲ್ಲಿ ಇದೆಲ್ಲ ನನ್ನ ರಿಸರ್ಚ್ ಗೆ ಇನ್ಸ್ಪಿರೇಷನ್ ಕಣೆ ಇದೆಲ್ಲ ಇಟ್ಕೊಂಡು ಏನು ರಿಸರ್ಚ್ ಮಾಡ್ತೀಯಾ ಬೇಡ ನನ್ನ ರಿಸರ್ಚ್ ಬಗ್ಗೆ ಆಮೇಲೆ ಚರ್ಚೆ ಮಾಡುವಂತೆ ನಡಿ ನಿನಗೆ ಅಪ್ಸ್ಟೇರ್ಸ್ ನಲ್ಲಿ ರೂಮ್ ರಿಸರ್ವ್ ಮಾಡಿದ್ದೀನಿ ಬೇಡ ಸ್ವಾಮಿ ಓಕೆ ನಾನು ಒಬ್ಬ ಆರ್ಟಿಸ್ಟ್ ರಸಿಕ ಲೈವ್ ವಸ್ತುಗಳಿದ್ರೆ ನಮಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ ಏಯ್ ಏನೋ ಫ್ರೆಂಡ್ ನಾಲ್ಕು ದಿವಸ ನನ್ನ ಜೊತೆ ಜಾಲಿ ಆಗಿರ್ಲಿ ಅಂತ ಕರೆಸಿದ್ರೆ ಹೇಳಿ ಹೇಳಿ ಈ ಮನೆಯಲ್ಲಿ ಜಾಲಿ ಆಗಿರ್ಬೇಕಾ ದಯಾಳ್ ನಾವಿಬ್ರು ನೇಣ ಹಾಕೊಂಡು ಸತ್ತ ಪಿಶಾಚ್ಗಳಾದ್ರೆ ಆಗ ಜಾಲಿ ಆಗಿರೋಕೆ ಸ್ವಲ್ಪ ಚಾನ್ಸ್ ಇದೆ ಬುದ್ಧಿ ಏನ್ ಬರ್ಬ ಆ ಟಿಂಬಲ್ ಯಾರ್ಡ್ ಮುದ್ದಣ್ಣವ್ರ ಮನೆ ಬಹು ಚಂದಾಗೈತೆ ಇವ್ರು ಅಲ್ಲೇ ಇರಬಹುದಲ್ಲ ಸ್ಥಳ ಚೆನ್ನಾಗಿದೆಯಾ ಬಹು ಚಂದಾಗೈತೆ ನಿಮಗೆ ಬಹು ಲಗತ್ತಾಗೈತೆ ಹೌದಾ ಹಾಗಾದ್ರೆ ಅಲ್ಲೇ ಹೋಗೋಣ ಬಾ ಬಾ ಹೋಗೋಣ ನಿಮ್ಮ ಇಷ್ಟಪ್ಪ ಬಾ ಬೆಳಗ್ಗೆ ಕರಿಮರನ ಕಣ್ಣಲ್ಲೇ ಕೆತ್ತಿದ್ದಂಗೈತೆ ಕರಿಮರ ಅಲ್ಲ ಕಣ ಕಾಡ್ಮರ ಕಾಡ್ಮರ ಅಲ್ವೋ ಅದು ಕೆಲಸ ಶಕ್ತಿ ಒಳ್ಳೆ ದುಂದುಂದಗಳೆ ಕರ್ಕೊಂಡೋದ್ರೆ ಸುಖ ನಿವಾಸಕ್ಕೆ ಯಾವನವನು ಕಸಬು ಮಾಡೋ ಜಾಗದಲ್ಲಿ ಕಸರತ್ ಮಾಡಬಾರ್ದು ಕಣ ಅವನ್ ಯಾರು ಅನ್ಕೊಂಡಿದ್ಯಾ ಮರ ಕಟ್ ಮಾಡ್ತಾನಲ್ಲ ಕಟರು ಅವನ ಮಗಳು ಅವನ ಮೈ ಮೇಲೆ ಕೈ ಮಡಗಿದ್ರೆ ಮರ ಕಟ್ ಮಾಡಿದಂಗೆ ನಮ್ಮ ಕೈನೇ ಕಟ್ ಮಾಡ್ಬಿಡ್ತಾನೆ ಹೋಗಿದಾರಲ್ಲ ಹಾಗೆ ಸಿಟಿಗೆ ಗಿರಿಯ ಕರ್ಕೊಂಡು ಬರ್ತಾನೆ ಸುಮ್ಮನಿರು ನಮಸ್ಕಾರ ರೀ ಡಾಕ್ಟ್ರೆ ನಮಸ್ಕಾರ ನಮಸ್ಕಾರ ಇದೇನ್ ಡಾಕ್ಟರ್ ಇದ್ದಕ್ಕಿದ್ದಾಗೆ ಇಷ್ಟು ದೂರ ಇವ್ರು ನಮ್ಮ ಸ್ನೇಹಿತರು ಮಿಸ್ ರಾಮು ಅಂತ ಒಳ್ಳೆ ಪೇಂಟರ್ ರಾಮು ಮಿಸ್ ಲಿಂಗಣ್ಣ ಮಿಸ್ ಮುದ್ದಣ್ಣ ನಾವಲ್ಟಿ ನಮಸ್ಕಾರ ರೀ ನಮಸ್ಕಾರ ನಮ್ಮಿಂದ ಏನಾಗಬೇಕಾಗಿತ್ತು ಇವರು ಸ್ವಲ್ಪ ದಿವಸ ಈ ಊರಿನಲ್ಲಿ ಇದ್ದು ಹೋಗೋಣ ಅಂತ ಬಂದಿದ್ದಾರೆ ಹಾಗೂ ನಿಮ್ಮ ಸಿದ್ದಾಪುರದ ಗೆಸ್ಟ್ ಹೌಸ್ ಖಾಲಿ ಇದೆಯಲ್ಲ ಅಲ್ಲೇ ಇರಿಸೋಣ ಅಂತ ಅದಕ್ಕೇನಂತೆ ಧಾರಾಳವಾಗಿ ಇಳಿಸಿ ಮಿಸ್ ಮುದ್ದಣ್ಣ ಅಡ್ವಾನ್ಸ್ ಇದೆಲ್ಲ ಯಾಕೆ ಬೇಕಾಗಿತ್ತು ಡಾಕ್ಟ್ರೆ ವ್ಯವಹಾರ ಬೇರೆ ನಮ್ ಡಾಕ್ಟ್ರೆ ಯಾವಾಗಲೂ ಕರೆಕ್ಟ್ ಏನ್ರಿ ಡಾಕ್ಟ್ರೆ ನೀನು ಕರೆಕ್ಟೇ ಸಂಗಯ್ಯ ಕರೆದ್ರ ಬುದ್ಧಿ ನಮ್ ಡಾಕ್ಟ್ರಿಗೆ ಸಿದ್ದಾಪುರ ಗೆಸ್ಟ್ ಹೌಸ್ ತೋರ್ಸ್ ಅವ್ರಿಗೆಲ್ಲ ವ್ಯವಸ್ಥೆ ಮಾಡುವ ಪರವಾಗಿಲ್ವೇ ಡಾಕ್ಟ್ರಿಗೂ ಸ್ನೇಹಿತರು ಇದ್ದಾರೆ ಅನ್ನಂಗಾಯ್ತು ಇವನ್ ಯಾವ ಸೀಮೆ ಡಾಕ್ಟ್ರು ಲಿಂಗಣ್ಣ ಒಬ್ರೋಗಿ ನೋಡಲ್ಲ ಔಷಧಿ ಕೊಡಲ್ಲ ಅದೇ ಅವರಲ್ಲಿರೋ ಸ್ಪೆಷಾಲಿಟಿ ಇವ್ರೊಂಥರ ಅಭಿನಯ ಗೊತ್ತಿಲ್ದಿರೋ ನಟರಾಜ ವಿಗ್ರಹ ಇದ್ದಾಗೆ ಬಾರಪ್ಪ ಗಿರಿಯ ಬಾರಪ್ಪ ಅಪ್ಪ ಬಂದವ ನೀನ್ ಬರ್ದಿದ್ರೆ ರಾತ್ರಿ ಬರೋದೇ ದಂಡಾಕಣ ಹೌದು ಏನಾಯ್ತಾ ಒಂದ್ ವಾರ ಸಿಕ್ಕಲ್ಲಪ್ಪ ಎಲ್ಲ ಹೆಂಗೆ ಆ ಊರಾಗೆ ಒಂದ್ ವಾರ ಶಕ್ತಿಗಳಿಗೆಲ್ಲ ಬರ ಬಂದೈತೆ ಬೇರೆ ಯಾವ್ದು ಸಿಕ್ಕಲ್ವೇನು ಓಟ್ನಲ್ಲಿ ಬರೋ ಸಿಕ್ಕಿಲ್ಲ ನನ್ನ ಮಗ ಯಾವನ ಬಂದು ಕೇಳಿಸಾರ ಅಪ್ಸೆಟ್ ಮಾಡ್ಬಿಟ್ಟ ಯಾವನ ಅವನು ಯಾವನ ಊರ್ಗೆ ಹೊಸವಾನಂತೆ ಹೊಸವ ಕಸಬು ತೋರಿಸಿದ್ದ
ಕೈ ಸಿಗ್ದು ಬಾಯಿ ಸಿಗ್ದಂಗ ಆಯ್ತು ಲೋ ಮುತ್ತಣ್ಣ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ಏನ್ ಮಾಡೋದ ಲಿಂಗಣ್ಣ? ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ ಬಾ. ಬಾಯಿ ಮುಚ್ಕೊಂಡು ಮನೆಗೆ ಹೋಗೋಣ ಬಾ ಅಂತಾನೆ. ಇಬ್ರು ಅಷ್ಟು ಮಾಡ್ರಿ, ಒಂದ್ ವಾರ ನಾವು ತಡ್ಕೊಳಕ್ ಆಗೋದಿಲ್ಲ. ಲೇ ಗಿರಿಯ, ನಮ್ಮ ಅಂಗಡಿ ಡ್ರಾಪ್ ಮಾಡೋದು, ಅಲ್ಲಿ ಬರೋ ಶಕ್ತಿಗಳು ನೋಡ್ಕೊಂಡು ಹೋಗ್ತೀವಿ. ಇವ್ರಿಗೇನ್ ಗೊತ್ತಾಗೋದಿಲ್ಲ ನಮ್ ಕಷ್ಟ. ಫುಟ್ಬಾಲ್ ಆಡ್ತೀರಾ? ಪರವಾಗಿಲ್ಲ, ಫುಟ್ಬಾಲ್ ಚೆನ್ನಾಗಿ ಓದಿದ್ದೀರಾ. ನನಗೂ ಫುಟ್ಬಾಲ್ ಆಡಕ್ ಬರುತ್ತೆ. ಯಾಕ್ರ ಏನಾಯ್ತು ನಿಮ್ಗ ಕಪಿಗಳ? ಇಷ್ಟತ್ತು ರುಪಿದ್ದೆಲ್ಲ ಹಾಳು ಮಾಡಿ ಕಿಕ್ಕಿಕ್ಕಿಂತ ನಗ್ತಾ ಇದ್ದೀರಲ್ಲ. ನಾವಲ್ಲಕ್ಕ ಬಾಲದ್ದಿದ್ದು ನಿಮ್ ಕಾಲ್ಗಳ ಇಲ್ಲಕ್ಕ? ನಿನ್ನ ಹಣೆಗೂ ನಾವಲ್ಲಕ್ಕ. ಖಂಡಿತವಾಗ್ಲೂ ನಾವ್ ಯಾರೋ ಅಲ್ಲಕ್ಕ. ಮತ್ತಿನಾರ ಮೂಲೆ ಮನೆಗೊಬ್ಬ ಹೊಸ್ಬ ಬಂದವನಿ ಅವನಕ್ಕ. ಹೊಸ್ಬನ? ಅವನಿಗೆ ನನ್ನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಿಡ್ಬೇಡಕ್ಕ ಅವ್ರನ್ನ, ಗುಂಡ್ಗೋಲ್ ತಗೊಂಡೋಗ್ ತಲೆ ಮೇಲೆ ಎತ್ತಕ್ಕ. ನಾಳೆ ಬುದ್ಧಿ ಬರುತ್ತೆ. ನಡಿಯಕ್ಕ ಹೋಗೋಣ? ಲೇ ಬಟಾಣಿ, ನಡಿರೋ ಎಲ್ರು ಹೋಗೋಣ. ಯಾಕ್ರಿ ಫುಟ್ಬಾಲ್ ಆಡಿದ್ದು? ದೋಸೆ ಇಟ್ ಮೇಲೆ ಯಾಕ್ರಿ ಕೆಡವಿದ್ದು? ನೋಡಿ ನಮ್ಮ ಅಕ್ಕನ ಮಕ್ಕ ಹೇಗಾಗಿದೆ ಅಂತ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಸಾರಿನೂ ಇಲ್ಲ, ಬ್ಲೌಸು ಇಲ್ಲ. ತಪ್ಪಾಯ್ತು ಅಂತ ಕೇಳೋ ತನಕ ಬಿಡ್ಬೇಡಿ ಅಕ್ಕ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ. ಯಾಕೆ ಕ್ಷಮಿಸಲ್ವಾ? ಓ ಅದ, ಅದು ಪೇಂಟಿಂಗು. ಐ ಆಮ್ ಅನ್ ಆರ್ಟಿಸ್ಟ್. ನಾನೇ ಬರ್ತಿದ್ದು. ಅಕ್ಕ ಅಕ್ಕ ಅಲ್ಲಿ ನೋಡಕ್ಕ ಚೆನ್ನ ಇದೆ ಬೊಂಬೆ. ರೀ ಇದೇ ತರ ನಮ್ಮ ಅಕ್ಕದ ಗೊಬ್ಬೆ ಬರ್ಕೊಡ್ತೀರಾ? ಈ ತರನಾ? ಓಕೆ. ಅಯ್ಯೋ ರೀ ನನ್ ಪೇಂಟಿಂಗ್ ಹಾಳು ಮಾಡ್ಬಿಟ್ರಿ. ನೀನ್ ನನ್ ಮುಖ ಕೆಚ್ಚಿದ್ರಿ, ನಾನ್ ನನ್ ಚಿತ್ರ ಕೆಡಿಸ್ತೆ. ಬಂದ್ರೆ ಹೋಗೋಣ. ಏ ಹುಡ್ಗ, ನಿಮ್ಮ ಅಕ್ಕನ ಹೆಸರೇನು? ನಮ್ಮ ಅಕ್ಕನ ಹೆಸರ ಬೇಳೆಕಾಳು. ಇಷ್ಟು ಕೋಪ ಮಾಡ್ಕೊಂಡು ಹೇಗೆ? ಅಕ್ಕಪಕ್ಕದಲ್ಲಿರೋರು ಸ್ನೇಹಿತರಾಗಿರ್ಬೇಕು. ಮಿಸ್, ನೀವೇ ಹೇಳಿ ನಿಮ್ಮ ಹೆಸರೇನು? ಹೇಳ್ಬೇಡ ಸೀತಕ್ಕ. ನಮ್ ಸೀತಕ್ಕ ಅವ್ರ ಹೆಸರನ್ನ ಯಾರಿಗೂ ಹೇಳಲ್ಲ. ಸೀತಾನ ನಿಮ್ಮ ಹೆಸರು? ಬರ ಬಿಟ್ಟಣ ರೀ, ಅವ್ರು ಬೈದಿದ್ದು ನಿಮಗೆ. ಲೇ ಗಣೇಶ, ಏನೋ ಇವತ್ ಗಂಟೆ ಹತ್ತಾದ್ರೂ ಒಂದು ಶಕ್ತಿ ಪತ್ತೆ ಇಲ್ವಲ್ಲೋ? ಈ ಕೂತಿದ್ರೆ ಹೇಗೆ ಯಜಮಾನ್ರೆ? ಯಾವಾಗ ನೋಡಿದ್ರೆ ಶಕ್ತಿ ಶಕ್ತಿ ಅಂತ ಅರ್ತಿರಲ್ಲ, ಹಾಗಂದ್ರೇನು? ಲೈ ನಿನಗೆ ಎಷ್ಟ ವಯಸ್ಸು? 12. ಇನ್ನೊಂದು 10 ವರ್ಷ ಹೋಗ್ರಿ, ಶಕ್ತಿ ಮಹಿಮೆ ಏನು ಅನ್ನೋದು ಗೊತ್ತಾಗತ್ತೆ. ಹೋಗೋ ಕೆಲಸ ನೋಡೋಗೋ. ನಮಸ್ತೆ ನಮಸ್ತೆ ಮಹಾರಾಜ್, ನಮಸ್ತೆ ನಮಸ್ತೆ. ಭಗವಾನ್ ದಯಾ ಕರೆಂಗೆ ಫಲ ದೇಯಿಂಗೆ. ಏನ್ ಬೇಕಾಗಿತ್ತು? ನಮ್ದು ಕೆ ಉತ್ತರ ಇಂಡಿಯಾ, ಬಾಂಬೆ, ಹರಿದ್ವಾರ್, ಋಷಿಕೇಶ್ ಎಲ್ಲ ಸುತ್ತ ಬಂದಿದ್ದೇವೆ.
ಅದಕ್ಕೆ ಹೋಗಕ್ಕೆ ಚಾರ್ಜ್ ಕೊಡ್ಬೇಕೇನು? ಅಲ್ಲ, ನಾವು ನಿಮ್ದು ಕಿ ಪಾಮ್ ನೋಡ್ತಾವ. ಏನೇ ಯಾರು ಪಾಮು? ಪಾಮ್ ಬಂದ್ರೆ ಹಾವು, ಹಾವು ನೋಡ್ತಾರಂತೆ. ಅಲ್ಲ, ಅಶ್ವತ್ ಕಟ್ಟೆ ಉತ್ತಾ ಬರ್ತಿದೆ, ಹೋಗ್ ನೋಡೋನು. ಅಲ್ಲ ಮಹಾರಾಜ್, ರೇಖಾಶಾಸ್ತ್ರ ಸಾಮುದ್ರಿಕ ನಿಮ್ದಕ್ಕೆ ಕೈ ದಿಕ್ಕಾವ್, ಅಸ್ತ ನೋಡ್ತಾವ. ನನ್ ಕೈ ನೋಡ್ತೀಯಾ? ಬೆಳಗ್ಗೆ ಎದ್ದು ನಮ್ ಕೈಗೆ ಯಾರು ಸಿಕ್ಕಿಲ್ಲ ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಬಣಿ ಮಾಡಿ ಮಹಾರಾಜ್. ಆ ಮಹಾರಾಜ್ ಓಜಾಯಂಗಿ ನೀರ್ ಬ್ರಹ್ಮನೇನಯ್ಯ, ನಾಳೆ ಏನ್ ನಡೆಯುತ್ತೆ ಅಂತ ಹೇಳಕ್ಕೆ ಸುಮ್ನೆ ಹೋಗ್ತಾ ಇಲ್ಲ. ಕೋಪ ಮಾಡ್ಕೋಬೇಡಿ ಮಹಾರಾಜ್. ಹೋಗ್ತಾ ಇಲ್ಲಯ್ಯ, ಹೋಗ್ತೀನಿ ಬರ್ತೀನಿ. ಬರಬೇಡ, ಹೋಗ. ಭವಿಷ್ಯ ಹಾಳಕ್ ಬಂದ್ಬಿಟ್ಟ, ಬದುಕ ಗೊತ್ತಿಲ್ದವನು. ಅದ್ ಯಾಕೆ ಯಜಮಾನ್ರೆ ಹಾಕು ಗೊತ್ತೀರಾ? ಪಾಪ, ಹೋಗು ಅಂದ್ರೆ ಆಯ್ತು. ಗಣೇಶ, ಈ ಭವಿಷ್ಯ ಕಡೆಯಿಂದ ನನ್ನ ಮೈಯೆಲ್ಲ ಉರಿ ಬರುತ್ತೆ ನೋಡು. ಭವಿಷ್ಯ ಅಂತ ಭವಿಷ್ಯ ಬೆಳಗ್ಗೆನ ಬಂದ್ಬಿಟ್ಲು ಗಿರಾಕಿ. ಇದು ವ್ಯಾಪಾರ ನಡೆಯುತ್ತಲ್ಲ ಯಾಕೆ ಭವಿಷ್ಯ ಕೇಳಕ್ಕೆ? ಇವಳೇನ್ ಬ್ರಹ್ಮನ ಯಜಮಾನ್ರ ಭವಿಷ್ಯ ಹೇಳಕ್ಕೆ? ಬ್ರಹ್ಮ ಅಲ್ದಿದ್ರೆ ಬ್ರಹ್ಮಿಣಿ ಶಕ್ತಿ ನೀವ್ ಒಳಗ ಕೆಲಸ ನೋಡೋದು ಭವಿಷ್ಯ ಹೇಳಿದ್ರೆ ಹೂವೆಲ್ಲ ವೈರ ಒಬ್ಬನು ನನ್ನ ತಲೆಯಾಗಿ ನಿಂತು ಇದ್ದು ಇದ್ದಂಗೆ ರಾಯರ್ಗೆ ಕಣಿಯಳವ ಕಣಿಯೋ ಕಣಿ. ಏನಿದು ಗಡ್ಡಿ ಮುಟ್ಟು ಹೇಳ್ತಾ ಇದೆಯಲ್ಲ, ಕೈ ಹಿಡಿದ್ರೆ ಭವಿಷ್ಯ ನಡೆಯಕ್ಕೆ? ರಾಯರ್ಗೆ ಕೈ ಬೇರೆ ಹಿಡ್ದು ಹೇಳ್ಬೇಕಾ? ಭವಿಷ್ಯ ನಡೀಬೇಕಲ್ಲ. ರಾಯರಿಗೆ ಕಾದಿರೆ ಕಾದಿರೆ ಗ್ರಾಚಾರ ಮನಸಾಗಿ ಆಯ್ತೆ ಆಯ್ತೆ ದುರಾಸೆ ನಿಮ್ಮಿಂದ ನಾಲ್ಕು ಮನೆ ನಾಲ್ಕು ಮನೆ ಹಾಳಾಗುತ್ತೆ. ಅವನು ತರ ಹೇಳ್ತೆ, ನೀನ್ ಯಾಕೆ ಕೈ ಬಿಟ್ಟೆ ಹೇಳು. ದಾನರೇಖೆ ದಾನರೇಖೆ, ಆಹಾ, ರಾಯರಿಗೆ ಅಂಗೈನಾಗಿ ಲಕ್ಷ್ಮಿ ಪ್ರತ್ಯಕ್ಷ ಆಗೈತೆ. ನಮ್ಮಮ್ಮನ ಧನಲಕ್ಷ್ಮಿ ಮದುವೆ ಯಾವಾಗ? ಮದುವೆ ಈಗ ಐದಾಗಿದೆ, ಆರನೇ ದಿವ್ರಿಗೆ ಯಾವಾಗ ಹೇಳಿ? ಪಿಲ್ಟು, ನಿನಗೇನೋ ಗೊತ್ತು? ಆ ಪರಮಾತ್ಮನಾದ ಕೃಷ್ಣನಿಗೆ 16,000, ಈ ನಾವಲ್ತಿ ಸರ್ ನಾಗಣ್ಣನಿಗೆ 1,600 ಬೇಡವೆ? ಆರನೇ ಮದುವೆ ಯಾವಾಗ ಆಗುತ್ತೆ? ಆಗುತ್ತೆ ಆಗುತ್ತೆ, ಆರನೇದು ಆಗುತ್ತೆ. ಪೂಜೆ ಗೊತ್ತಾಯ್ತು ಗಣೇಶ, ಅದ್ರ ಕಡೆ ನೋಡ್ಕೊಳ್ಳ, ಈಗ ಬಂದ್ಬಿಡ್ತೀನಿ. ಗಣೇಶ, ಅವಳು 1 ರೂಪಾಯಿ ಕೊಡು. ಶಕ್ತಿ 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 ಕೊಡು. ರಾಮು ರಾಮು, ಏ ರಾಮು, ಏನೇ ರಾಮು, ಬೆಳಗ್ಗಿನ ಎಕ್ಸೈಸ್ ಶುರು ಮಾಡ್ಬಿಟ್ಟೆ. ವೆರಿ ಗುಡ್. ಏನಾಯ್ತು ನಿಮಗೆ? ರಾಮು, ನಾನು ನೋಡ್ತಾ ಇದ್ದೀನಿ. ಐ ಸೈಡ್ ಐ ಆಮ್ ಗೋಯಿಂಗ್. ಯಾವ ಸಿನಿಮಾ ಡಾಕ್ಟರ್ ನೀನು? ಎಕ್ಸರ್ಸೈಸ್ ಮಾಡುವಾಗ ಯಾರಾದ್ರೂ ಮಾತಾಡ್ತಾರಾ? ಹಲೋ, 1 ನಿಮಿಷ ನಾನು ಮಾತಾಡ್ಲಿಲ್ಲ ಅಂತ ಎಷ್ಟು ಕೋಪ ಬಂದಿದೆ ನಿನ್ಗೆ? ಅದು ನಾನ್ ಬಂದು ಎಷ್ಟು ದಿವಸ ಆಯ್ತು? ಎಷ್ಟು ಸರಿ ಬಂದಿದ್ಯಾ ಇಲ್ಲಿಗೆ? ಅದಕ್ಕೆ ನಿನ್ ಕಸರ ತಲೆ ತೋರಿಸಿದ್ಯಾ? ನನ್ನ ಕೋಪ ಬಂದು ನಿನ್ನ ಮೇಲೆ ಕಸರತ್ತು ಮಾಡಿದೆ ಅಂದ್ರೆ 4 ವರ್ಷ ರಿಸರ್ಚ್ ಮಾಡಬೇಕು. ಯಾಕೆ? ನನ್ನಲ್ಲಿ ಕಸರತ್ ಮಾಡೋಕೆ, ಸೈಂಟಿಫಿಕ್ ಕಸರತ್. ನನ್ನ ರಿಸರ್ಚ್ ಇಲ್ಲ, ಗೇಲಿ ಮಾಡ್ತಾ ಇದೀಯಾ? ಐ ಆಮ್ ಎ ಡಾಕ್ಟರ್, ಐ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಪೀಪಲ್. ರೆಸ್ಪೆಕ್ಟ್? ಐ ಆಮ್ ನಾಟ್ ಎ ಬ್ಲಡಿ ಪೇಷಂಟ್. ದೆನ್ ವಾಟ್? ಫ್ರೆಂಡ್. ಅಷ್ಟೇನಾ? ಬ್ರದರ್. ಅಷ್ಟೇನಾ? ಓಕೆ ಅಪ್ಪ, ಯೋರ್ ಲೈಫ್. ಏನ ನಾನು ಹೇಳ ಹುಡುಗಿ ಏನು ಹೇಳಿ? ಎಷ್ಟು ಮನೆ ಇನ್ನು ತಮಾಷೆ ಬಿಟ್ಟಿಲ್ಲ ನೀನು. ಮೈ ಡಿಯರ್ ಸೈಂಟಿಸ್ಟ್, ಹಿಯರ್ ಇಸ್ ಸಮ್ ಸ್ಪೆಷಲ್ ಕಾಫಿ ಫಾರ್ ಯು. ಥ್ಯಾಂಕ್ ಯು. ಹೇಗಿದೆ? ಚೆನ್ನಾಗಿಲ್ಲ. ಯಾಕೋ? ನಾನೇ ಮಾಡಿದ್ದು. ಅದಕ್ಕೆ ಚೆನ್ನಾಗಿಲ್ಲ ಅಂದೆ.
ಬರೀ ಪೇಂಟ್ ವಾಸನೆ. ನೋಡ ನಾ ಹೇಳ್ತೀನಿ ಕೇಳು, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂಬಿಡು. ನಾನು ಎಷ್ಟು ಹುಡುಗಿಯರನ್ನು ನೋಡ್ತೆ, ನನ್ನ ಡ್ರೀಮ್ ಗರ್ಲ್ ನನ್ಗೆ ಇನ್ನೂ ಸಿಗ್ತಾ ಇಲ್ಲ. ನನ್ನ ಕಲ್ಪನೆಗಿಂತ ಸುಂದರವಾಗಿ ಹುಡುಗಿ ಸಿಕ್ಕ ತಕ್ಷಣ ಖಂಡಿತ ಮದುವೆ. ಅದಿರ್ಲಿ, ನಿನ್ ಮದುವೆ ಯಾವಾಗ? ನನ್ನ ರಿಸರ್ಚ್ ಸಕ್ಸಸ್ ಆಗಿ ನಾನು ವರ್ಲ್ಡ್ ಫೇಮಸ್ ಆಗಬೇಕು ಆವಾಗ. ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ ಬಿಡು. ನೋಡ್ತಾ ಇರು ಮರಿ, ನನ್ನ ಅದ್ಭುತವಾದ ರಿಸರ್ಚ್ ಸಕ್ಸಸ್ ಆಗಿ ನಾನು ನೋಬೆಲ್ ಪ್ರೈಸ್ ತಗೊಂಡೇ ತಗೋತೀನಿ. ತಕೋ ಅಪ್ಪ ತಕೋ. ಅದ್ರ ಮೊದಲು ಈ ಊರಿನ ಸ್ವಲ್ಪ ಬ್ಯೂಟಿ ಸ್ಪಾಟ್ಸ್ ತೋರಿಸ್ತೀಯಾ? ನಾ ಬಂದಿದ್ದು ಅದಕ್ಕೆ, ನಿನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ? ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ. ಡಾಕ್ಟರ್ನ ಡಾಕ್ಟರ್ನ ರಾಮು, ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಹೇಳ್ದೆ ಬ್ಯೂಟಿ ಸ್ಪಾಟ್ ತೋರಿಸ್ತೀನಿ ಅಂತ. ಏನ್ ಮಾಡ್ತೀಯ? ಬೈರಿಗೂ ನೋಡಿದ್ಮೇಲೆ ಜ್ಞಾಪಕ ಬಂತು. ಬೇಕಾದ್ರೆ ಜೀಪ್ ತಗೊಂಡು ಹೋಗು. ಬೇಡ, ನೀನು ಬೇಡ, ನಿನ್ ಜೀಪು ಬೇಡ, ಕಾಲಿದೆ, ನಾನೇ ನಡ್ಕೊಂಡು ಹೋಗ್ತೀನಿ.
ನಮಸ್ಕಾರ ಬುದ್ಧಿ. ನಮಸ್ಕಾರ. ಓ ನೀವ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿವ್ನಿ. ನಿಮ್ಮ ಅಪ್ಪ ಅವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಇದೇ ಊರ್ನಲ್ಲಿ ಇದ್ದಾರಾ? ಹೌದು ಬುದ್ಧಿ. ಮತ್ತೆ ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಬುದ್ಧಿ. ಅವರಿಗೆ ಕೇಳಿದನ ಅಂತ ಹೇಳಿ ಬರ್ತೀನಿ. ಅಲ್ಲೇ ಬುದ್ಧಿ. ನಮಸ್ಕಾರ. ಯಾಕೆ ಸೀತಾ ನಾನು ಮಾಡಲ್ವೇನೆ? ಏ ಸೀತಾ ನಾನು ಆಮೇಲೆ ಮಾಡ್ತೀನಿ. ಅವಳು ದಾರಸಕ್ಕೆ ಬಿಟ್ಟೆ ಅಂತ ನಾನು ನೆನ್ಸ್ಕೋತಾ ಇದ್ದಾಳೆ ಕಣೆ. ಏನಿಲ್ಲ ಅಂತ ಬರೀ ಬಾಯಿ ಮಾತನ್ನ ಹೇಳತ್ ನೋಡೆ. ಲೇ ಗೌರಿ ಅವಳ ಮುಖ ನೋಡೆ, ಕಣ್ಗಳು ತುಂಬಾ ಆಸೆ, ಕೂದಲುಗಳು ತುಂಬಾ ಚಪ್ಪಲ. ಅಕಸ್ಮಾತ್ ಅವನೇನಾರ ಇಲ್ಲಿ ಬಂದ ಅಂದ್ರೆ ಮುಗೀತು. ಓಹೋ ಅದಕ್ಕೆ ಏನು ಸೀತಮ್ಮನವರು ಅಶೋಕನ ಸೀತೆ ಹಾಗೆ ಶೋಕದಿಂದ ಕೂತಿರೋದು. ರಾಣಿ ಕಣೋ, ಐ ಹ್ಯಾವ್ ಫೌಂಡ್ ಮೈ ಡ್ರೀಮ್ ಗರ್ಲ್. ಇಸ್ ಇಟ್? ಹಾ, ಯಾರದು? ಸೀತಾ, ಸೀತಾ, ಸೀತಾ ಅವಳ ಹೆಸರು. ಇದೇ ಊರ್ನ ಕಣೋ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಬಿಡು ಬಿಡು ಬಿಡು, ನಾನು ಹುಡುಗಿನ. ಗಣೇಶ ಎಷ್ಟು? ಹದಿನೈದು. ಹತ್ತು ರೂಪಾಯಿ ಇದೆ, ಇನ್ನ ಐದು ರೂಪಾಯಿ ಆಮೇಲೆ ತಂದು ಕೊಡ್ತೀನಿ. ಐದು ರೂಪಾಯಿ ಕಡಿಮೆ ಇದೆಯಾ? ಪರವಾಗಿಲ್ಲ ಪರವಾಗಿಲ್ಲ. ನಿನ್ನ ಹೆಸರೇನು ಶಕ್ತಿ? ಪಂಕಜ ಅಂತ. ಪಂಕಜ, ನೀನು ಹಾಳು ಮಾಡ್ತಾರ ಕೊಡು. ಇದೇನ ಯಜಮಾನ್ರೆ ಪಾಪ? ಅಯ್ಯೋ ಪಾಪ, ಮುಚ್ಚಿ ಎರಡು ರೂಪಾಯಿ ಕೇಳೋದಿಕ್ ಬಿಡ್ಕೊಳ್ಳಿಲ್ಲ. ಈ ಅಮ್ಮ ಐದು ರೂಪಾಯಿ ಕೇಳೋದಿಕ್ ಬಿಡ್ಕೊಟ್ಬಿಟ್ಟಲ್ಲ, ಏನ್ ಸಮಾಚಾರ? ಇದಿಗೆ ಯಾಕೋ ವಿಷಯ, ಇವತ್ತು ನಾಳೆ ಮುಗಿದೋಗ ಶಕ್ತಿ, ಇದು ಇರೋ ಶಕ್ತಿ, ಬರದಿಟ್ಟಿದೆ ಬರುತ್ತೆ. ಲೇ ಗಣೇಶ, ನನ್ನ ಶಕ್ತಿ ಪೂಜೆ ವೇಳೆ ಆಯ್ತು, ಅಂಗಡಿ ಕಡೆ ಹುಷಾರು, ನಾನು ಈಗಲೇ ಬಂದ್ಬಿಡ್ತೀನಿ.
ಸ್ವಾಮಿ ನಾಗಣ್ಣವ್ರೆ ದೇವ್ರ ಇರೋದು ಅಲ್ಲಿ. ಈಗ ಯಾಕೆ ನೋಡ್ತೀರಿ ಇಲ್ಲಿ? ಅಲ್ಲಿ ನೋಡ್ರಿ, ನೆಮ್ಮದಿ ಪೂಜೆ ಮಾಡಕ್ ಬಿಡೋದಿಲ್ವಲ್ಲ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಆಸ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಮಹಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಜಾಸ್ತಿ ಜಾತಿ ಆರಕ್ತಿ ಓಂ ಶಕ್ತಿ ಓಂ ಶಕ್ತಿ. ಓಂ ಶ್ರೀಯಂಬಿಕೇ ನಾರಾಯಣಿ ನಮೋಸ್ತುತೆ. ತಟ್ಟೆ ಕೊಡಿ. ಒಂದು ಅಷ್ಟೇ ಮಾಡಿ. ಹೆಸರು? ಸೀತಾ. ನಕ್ಷತ್ರ? ನಾಮ ನಕ್ಷತ್ರ. ಇವ್ರೆ ನನಗೂ ಒಂದು ಉಪಾಸನೆ ಮಾಡ್ಬೇಡಿ. ರಾಮು. ನಕ್ಷತ್ರ? ಪುನರ್ವಸು. ಸೀತಾ ರಾಮು. ಆಹಾ, ಸೊಗಸಾದ ಜೋಡಿ. ಬಯಕೆಯ ಪ್ರಣಿ ಬೀರಿ ಚಲಿ ಬನಿ ನಾ ತಾಳೆ.
ಆಚಿಕೆ ಮಾತೇ ಹೂವಿನ ಸೊಗಸು ನಿನಗಾಗಿ ಈ ಹೂವಿನ ಮಗವು ನನಗಾಗಿ ಹೂವಿನ ಸೊಗಸು ನಿನಗಾಗಿ ಮಂಗಳಾರತಿ ಎಪ್ಪಡಿ ಶಕ್ತಿ ಇಕ್ಕಡ ಬಾ ತ್ರಿಪುರ ಸುಂದರಿ ನಾಗಣ್ಣವ್ರೆ ನಿಮಗೆ ಮಂಗಳಾರತಿ ಆಮೇಲೆ ಉಳಿ ಶಕ್ತಿ ಕೈ ಬಿಟ್ಟು ಹೋಗ್ತಾರೆ ಇವರು ಯಾವ ಮಂಗಳಾರತಿ ಅಂತಾರೆ ಶಕ್ತಿ ಜಗದಂಬಾ ತಾಯಿ ಈ ಊರಲ್ಲೇ ಹುಟ್ಟಿ ಪ್ರತಿ ದಿವಸ ನೀನ್ ದೇವಸ್ಥಾನಕ್ಕೆ ಬರ್ತೀನಿ ಶಕ್ತಿ ಕೊಡ್ಲಿಲ್ವಲ್ಲಮ್ಮ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಏನೇನೋ ಶಕ್ತಿ ಕೊಟ್ಟು ನನ್ನ ಕಣ್ಣು ಮುಂದೆ ತೋರಿಸ್ತೀಯಲ್ಲ ಜಗದಂಬಾ ತಾಯಿ Thank you.
ದಯಾಲ್. ಏನಾಯ್ತು ನೀನ್ ಮಾಡ್ತಿರೋದು ರಾಮು? ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನ್ ಶಿಷ್ಯ ಈ ತೈಮೂರನ್ ಫಾಲೋ ಮಾಡ್ಕೊಂಡು ಬಂದೆ, ಇದೇನಾ ನೀನ್ ಮಾಡ್ತಿರೋ ರಿಸರ್ಚ್? ಹೌದು, ಸತ್ತ ಮನುಷ್ಯನಿಗೆ ಜೀವ ಕೊಡಬೇಕು ಅನ್ನೋ ಪ್ರಯತ್ನ. ವಾಟ್? ಸತ್ತವ್ರಿಗೆ ಜೀವ ಕೊಡ್ತೀಯ ನೀನು? ಜೀವ ಕೊಡಕ್ಕೆ ನೀನೇನ್ ಬ್ರಹ್ಮಾನ? ನೋಡ್ದಯಾಲ್, ಹುಟ್ಟು ಸಾವು ಮನುಷ್ಯನ ಕೈಲಿದ್ದಿದ್ರೆ ಜನರು ದೇವರನ್ನ ನೆನೆಸ್ತಿರ್ಲಿಲ್ಲ. ನೋಡಪ್ಪ, ಎಷ್ಟೇ ದೊಡ್ಡ ವಿಜ್ಞಾನಿ ಆಗಿರ್ಲಿ, ಎಷ್ಟೇ ದೊಡ್ಡ ಡಾಕ್ಟರ್ ಆಗಿರ್ಲಿ, ಅವನು ಮನುಷ್ಯ ಕಣ, ದೇವರಲ್ಲ. ರಾಮು, ನಿನ್ ಹಾಗೆ ವಾದ ಮಾಡೋ ಜನ ಹಿಂದೆ ಚಂದ್ರನ್ನ ದೇವರು ಅಂದ್ರು ಬೇಕಾದಷ್ಟು ಕಥೆಗಳನ್ನು ಕಟ್ಟಿದ್ರು. ಆದ್ರೆ ಇವತ್ತು ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ತಂದ್ಬಿಟ್ಟ. ಈಗ ರೀಸೆಂಟ್ ಆಗಿ ಇಂಗ್ಲೆಂಡ್ ಅಲ್ಲಿ ಒಬ್ಬ ಡಾಕ್ಟರ್ ಟೆಸ್ಟ್ ಟ್ಯೂಬ್ ಬೇಬಿನ ಕಂಡುಹಿಡಿದ್ರು. ಅದನ್ನ ನೀನ್ ಪೇಪರ್ಲ್ಲಿ ಓದಿರ್ಬೇಕಲ್ಲ. ಇಷ್ಟ ಯಾಕೆ? ನಮ್ಮ ಭಾರತದಲ್ಲಿ ಹುಟ್ಟಿ ಅಮೆರಿಕಾದ ರಿಸರ್ಚ್ ಮಾಡ್ತಿರೋ ಒಬ್ಬ ಡಾಕ್ಟರ್ ಏನ್ ಕಂಡಿಡಿದ ಯಾರು ಗೊತ್ತಾ? ಜೀವ ಕಣಗಳಿಗೆ ಇಂಜೆಕ್ಟ್ ಮಾಡಿ ಅದರ ಗುಣಾವಶೇಷಗಳನ್ನೇ ಬದಲಾಯಿಸಬಹುದು ಅನ್ನೋದನ್ನ ಕಂಡಿಡಿದ್ರು. ಅವ್ರಿಗೆ ನೋಬೆಲ್ ಪ್ರೈಸ್ ಬಂತು. ಅವ್ರ ವಿಷಯ ಬೇರೆ, ಅದ್ರ ನೀನ್ ಏನ್ ಮಾಡ್ತಿದ್ಯ? ನಿನ್ ವಿದ್ಯೆನ ಬುದ್ಧಿನ ಆಯಸ್ಸನ್ನ ಅನ್ನೆಸರಿ ವೇಸ್ಟ್ ಮಾಡ್ತಿದ್ಯಾ? ಅಲ್ಲೋ, ಸತ್ತವರೆಲ್ಲ ಬದುಕೋ ಆಗಿದ್ರೆ ಹೊಸದಾಗಿ ಹುಟ್ಟು ಬರೋರಿಗೆಲ್ಲ ಈ ಪ್ರಪಂಚದಲ್ಲಿ ಜಾಗ ಎಲ್ಲಿರ್ತಿತ್ತು? ಅದಕ್ಕೆ ಕಣೋ, ದೇವ್ರು ಹುಟ್ಟು ಸಾವು ಎರಡನ್ನೂ ಗೊತ್ತಾಗಿಟ್ಟಿರೋದು. ಅಕಸ್ಮಾತು ನಮ್ ಡಾಕ್ಟರ್ ಸತ್ತವ್ರನ್ನ ಬದುಕಿಸಿ ಬಿಟ್ರು ಅಂತ ಇಟ್ಕೊಳ್ಳಿ, ಜನ ಏನ್ ಮಾಡ್ತಾರೆ? ಇವ್ರನ್ನೇ ದೇವ್ರು ಅಂತ ತಿಳ್ಕೊಂಡು ಗುಡಿಯಾಗಿಟ್ಟು ಪೂಜೆ ಮಾಡ್ತಾರೆ. ಹೌದಾ? ಮುಟ್ಟಾಳ ಯಜಮಾನಿಗೆ ಮುಟ್ಟಾಳ ಜವಾನ. ನಾನು ರಿಸರ್ಚ್ ಅನ್ನೋದು ಒಂದು ಮಹಾಸಾಗರ ಇದ್ದಾಗೆ, ಇವತ್ತು ಅಸಾಧ್ಯ ಅನ್ನೋದನ್ನ ನಾಳೆ ಸಾಧ್ಯ ಮಾಡೋದಕ್ಕೆ ಚಾನ್ಸಸ್ ಇದೆ. ಈಗ ಒಬ್ಬ ಮನುಷ್ಯ ಸತ್ರೆ ಆ ದೇಹದಲ್ಲಿ 6 ಗಂಟೆಗಳ ಕಾಲ ಬಿಸಿ ಇರುತ್ತೆ. ಇದಕ್ಕೆ ರಿಗರ್ ಮಾರ್ಟಿಸ್ ಅಂತೀವಿ ನಾವು. ಅಂತ ದೇಹಗಳನ್ನು ತಗೊಂಬಂದು ಅದಕ್ಕೆ ಜೀವ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇದೇ ನನ್ನ ರಿಸರ್ಚ್. ದಯಾಲ್, ತಾಮೋ, ಸಾಧಾರಣ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡುವಂತ ಡಾಕ್ಟರ್ ನಾನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಹೊಸದನ್ನ ಕಂಡುಹಿಡಬೇಕು. ಇದೇ ನನ್ನ ಧ್ಯೇಯ. ಓಕೆ ಮರಿ, ನಿನ್ನ ಇಷ್ಟ, ಬೇಕಾದ್ ಮಾಡು. ನಿನ್ನ ಹತ್ರ ನನ್ನ ಟೈಮು ಎನರ್ಜಿ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ. ಹೋಗ್ತೇನೆ. ಬಾಯ್ ಬಾಯ್ ಬಾಯ್. ಹೆಣ್ಮಕ್ಳು ಮದುವೆ ಅಂದ್ರೆ ಸುಮ್ಮನೆ ಆಯ್ತದ ದಾಸಪ್ಪ? ದೇವಸ್ಥಾನದಲ್ಲಿ ತಾಲಿ ಕಟ್ತೀನಿ ಅಂದ್ರು 1,000 ರೂಪಾಯಿ ಬೇಕಾಯ್ತದೆ. ಹಂಗಂತ ಬೆಳೆದಿರ ಹುಡುಗಿನ ಎಷ್ಟು ದಿನ ಅಂತ ಇಟ್ಕೊಂಡಿರಕಾಯ್ತದ ಹೇಳು? ಅದಕ್ಕೆ ಈ ಸಾರಿ ಸುದ್ದಿ ಮುಗಿತ್ಲು ಮದುವೆ ಮಾಡ್ಬಿಡವ ಅಂತ. ಶಿವಣ್ಣ, ಸೀತಾಗೆ ಗಂಡು ನೋಡಿದೀಯ? ಇನ್ನೂ ಇಲ್ಲ. ಅದು ಜೀಳೆ. ಇದಕ್ಕೆ ಹೆದರ್ಕೊಂಡ್ಯ ಅಪ್ಪಯ್ಯ? ಅದಿಲ್ಲ, ಮೇಲಿಂದ ಇಲ್ಲಿಗೆ ತಪ್ಪಂತ ಬಿದ್ಬಿಟ್ಟು. ನಿನ್ ಮಗಳಿಗೆ ತುಂಬಾ ಧೈರ್ಯ ಇರೋ ಗಂಡು ನೋಡ ಮದುವೆ ಮಾಡಪ್ಪ. ನಿಜ ಕಣಯ್ಯೋ, ನಿಜ. ಅಂಜ್ಪುರ್ಕನ್ ಮದುವೆ ಮಾಡಿದ್ರೆ ಅಲ್ಲಿ ನೋಡಿ ಇಬ್ರು ಒಳಗಾಡ್ಕೊಂಡ್ಬಿಡ್ತಾರೆ. ಹಾಕೊಂಡ್ಬಿಡ್ತಾರೆ ಅಪ್ಪಯ್ಯ, ಹೆಂಗಾರ ಮಾಡಿ ಅದು ಓಡಿಸ್ಬಿಡಪ್ಪಯ್ಯ. ಆಗ್ಲಿ ಬಿಡವ, ನಾಳೆ ಮದ್ದೊಡಿಸ್ತಾಯ್ತು. ಶಿವಣ್ಣರೇ. ಓಹೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ. ಏನ್ ಇಷ್ಟು ದೂರ? ನಮಸ್ಕಾರ. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಬರೋಣ, ಒಂದ್ ಚೇರ್ ತಗೊಂಡ್ ಬಾ. ಏನ್ ಬೇಡಿ, ಇಲ್ಲೇ ಕುತ್ಕೊಳ್ಳೋಣ, ಬನ್ನಿ. ಏನ್ ಶಿವಣ್ಣ, ಮೈಗೆ ಹುಷಾರಿಲ್ವಾ? ನನಗೇನಾಗಿದೆ ದಾರಿ? ಮತ್ತೆ ಡಾಕ್ಟರ್ ಬಂದ್ಬಿಟ್ಟವ್ರೆ. ಏನು ವಿಷಯ ಕೇಳೋಣ ಬಾ. ನಾನೀಗ ಡಾಕ್ಟರ್ ಆಗಿ ಬಂದಿರ ದಾಸಪ್ಪನವ್ರೆ, ಹೆಂಗ್ ಕೇಳೋದಕ್ ಬಂದಿದ್ದೀನಿ? ಹೆಂಗು ಶಿವಣ್ಣರೇ, ನನಗೆ ಸುತ್ತಿ ಬಳಸಿ ಮಾತಾಡುವಂತ ಅಭ್ಯಾಸ ಇಲ್ಲ. ಇರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನೀಗ ಬಂದಿರೋದು ನಿಮ್ ಮಗಳು ಸೀತನ್ ಕೇಳೋಕೆ. ನಾನಲ್ಲ, ನನ್ನ ಸ್ನೇಹಿತ ರಾಮು. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲ ನಾನೇ. ತುಂಬಾ ಒಳ್ಳೆ ಹುಡುಗ, ವಿದ್ಯಾವಂತ, ಅಷ್ಟೇ ಗುಣವಂತ. 10 ಲಕ್ಷ ರೂಪಾಯಿನ ಆಸ್ತಿ ಇದೆ. ಸಂಪ್ರದಾಯದ ಪ್ರಕಾರ ಹುಡುಗ ಹುಡುಗಿ ನೋಡ್ಲಿ, ಆಮೇಲೆ ಮುಂದಿನ ಮಾತು. ಆ ಸಂಪ್ರದಾಯ ಎಲ್ಲ ಮುಗಿದೋಗಿದೆ. ಅಂದ್ರೆ ಆ ಹುಡುಗನ್ನ ನಾನೇ ಇಲ್ಲಿ ಕರೆಸಿಟ್ಕೊಂಡಿದ್ದೀನಿ. ನಿಮ್ ಮನೆಯಿಂದ 3ನೇ ಮನೆನೇ ಅವನ ಮನೆ. ಅವನು ಸೀತನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ನಿಮ್ ಮಗಳಿಗೂ ಅವನಿಂಗ್ ಕಂಡ್ರೆ ತುಂಬಾ ಪ್ರೀತಿ ಅಂತೆ. ಏನ್ ಶಿವಣ್ಣ, ಡಾಕ್ಟ್ರು ಏನೇನೋ ಹೊಸ ಸಮಾಚಾರ ಹೇಳ್ತಾವ್ರಿ. ಸೀತಾ,
ಸೀತಾ ಸೀತಾ ಬನ್ನಿ ಡಾಕ್ಟರ್ ಹೇಳೋದು ಕೇಳಿಸ್ತಾ ಹೇಳು ಅವ್ರು ಹೇಳೋದು ನಿಜಾನ ಹೇಳು ನಿಜಪ್ಪ ಪರವಾಗಿಲ್ಲ ಸೀತಾ ಇವ್ರಿಗೆ ಏನು ತಿಳಿಯಲ್ಲ ಅನ್ಕೊಂಡಿದ್ದೆ ನಾನು ಸೀತಾ ಏನು ಅರಿದು ಹುಡುಗಿನೇ ಏನು ತಿಳಿಯೋದಿಲ್ಲ ಅನ್ನೋದಕ್ಕೆ ಇದೆಲ್ಲ ಪ್ರಕೃತಿ ಸಹಜವಾದ ಗುಣ ಸ್ವಭಾವ ನೀವು ಒಂದ್ಸಾರಿ ರಾಮ ನೋಡೋರಂತೆ ರಾಮ ಬಾರಮ್ಮ ಸೀತೆಯನ್ನು ಹುಡುಕೊಂಬಂದ ರಾಮ ಹೇಗಿದ್ದಾನೆ ಹುಡುಗ ಹುಡುಗ ಬಹುಲಕ್ಷಣವಾಗಿದ್ದಾನೆ ಸೀತಾ ಬಲದೃಷ್ಟಂತೆ ಗೀತನು ಅದೃಷ್ಟವಂತೆ ನಮ್ಮ ಸೀತೆ ಬಹುಲಕ್ಷಣವಾಗಿದ್ದಾಳೆ ಆದ್ಯಯ ಗಂಡು ಮನೆ ತನಕ ಹುಡುಕೊಂಬಂದಿರೋದು ಅವ್ರನ್ನ ಕೂತ್ಕೊಂಡ ಶಿವಧನು ಸತ್ತೋದ ಯಾವಾಗ ಕೇಳಪ್ಪ ಅಳಿಯಂದಿರು ಏನ್ ಹೇಳ್ತಾ ಇದ್ದಾರೆ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ ಇವನು ಹುಡುಗ ಹುಡುಗಿ ಬೋ ಅರ್ಜೆಂಟ್ ನಗರ ಪೋ ಶಿವಣ್ಣರೇ ಮುಹೂರ್ತ ಯಾವಾಗ ಸುಗ್ಗಿ ಮುಗಿದ ತಕ್ಷಣ ಇಟ್ಕೊಂಬಿಡವ ತುಂಬಾ ಅದೃಷ್ಟವಂತ ಕಣಿ ನಿಮ್ ಮನಸ್ಸಂತೆ ಒಳ್ಳೆ ಗಂಡ ಸಿಕ್ಬಿಟ್ಟ ಕಣಿ ಅದಕ್ಕೆ ನಾವತ್ತು ನೀವು ನಮ್ಮನ್ನೆಲ್ಲ ಅವ್ರಿಗೆ ನೋಡ್ಬೇಡ ಅಂತ ಹೇಳಿದ್ದು ನಮ್ಗೆಲ್ಲ ನೋಡ್ಬೇಡ ಅಂತ ಹೇಳಿದ್ಲು ಅವಳೇ ನೋಡ್ಕೊಂಡ್ರು ಏ ಸೀತಾ ನಿಮ್ಮ ಮಣ್ಣು ಹೇಗಿದ್ದಲ್ಲ ಇಷ್ಟೊಂದು ಧೈರ್ಯ ಹೇಗೆ ಬಂದ್ಬಿಡ್ತು ನಿಮ್ಗೆ ಸೀತಾ ಯಾಕಮ್ಮ ಯಾಕಂದ್ರೆ ಕಣ್ಣು ನೀರು ಏನಿಲ್ಲ ಅಪ್ಪಯ್ಯ ದಿವಸ ಅಮ್ಮ ಇಲ್ಲ ಅನ್ನೋ ಕೊರತೆ ಇದೆ ನನ್ನ ಬಿಡ್ತದೆ ನಿನ್ನಿಂದ ಅಪ್ಪನ ಪಡ್ತಿರೋ ನಾನು ಪುಣ್ಯವಂತ ಕಣಪ್ಪಯ್ಯ ಇದ್ರ ನಂದೇನಮ್ಮ ಇದೆ ತಂದೆಯಾದವನು ಮಗಳು ಮಾಡಬೇಕಾದ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಪ್ಪಯ್ಯ ಏನ್ ಕೊಡಿ ಸರ್ ಆ ಕೆಂಪು ಹಸಿರು ಬಳೆ ಕೊಡು ಎಷ್ಟು ಒನ್ ಒನ್ ಡಜನ್ ಕೊಡು ಇದಾ ಚೆನ್ನ ಪ್ಯಾಕ್ ಮಾಡ್ಬಿಡು ಓಕೆ ರೆಡಿ ಸರ್ ಎಷ್ಟಾಯ್ತಪ್ಪ 5 ರುಪೀಸ್ 5 ಯಾರು ಸರ್ ಬಳೆ ನಾನು ಮದುವೆ ಆಗೋ ಹುಡುಗಿಗೆ ದೇವ್ರ ನಿಮ್ಗೂ ಚೆನ್ನಾಗಿರ್ಲಿ ಸರ್ ಇಲ್ದೇ ಎಲ್ಲೋ ತಾನೆ ಪರದೇಶಿಯಾಗಿ ಬಂದ ನಮ್ಮೂರ್ ಶಕ್ತಿನ ಲವ್ ಮಾಡಿ ಮದುವೆ ಆಗ್ತಾನ ನಮ್ಮೂರ್ ಶಕ್ತಿ ಯಾರದು ಶಿವಯ್ಯನ ಮಗಳು ದುಂಡು ಮಲ್ಲಿಗೆ ಇಲ್ವಾ ಓ ಸೀತಾನ ಆ ತುಳ್ಳ ಶಕ್ತಿನ ಇವನ್ ಮದುವೆ ಆಗ್ತಾನ ಹಿರಿಯ ಅವಳು ಕುಳ್ಳು ಶಕ್ತಿ ಆದ್ರೂ ಒಂಥರ ಚಿಡಿಮಿಣಿ ಇದ್ದ ಕಣ ನಂದಿ ಬಟ್ಲು ಹೂವರಲಾಗಿರೋ ಅವ್ರ ಕಣ್ಣುಗಳನ್ನ ನೆನೆಸ್ಕೊಂಡ್ರೆ ಜೀವ ಪದರುಗುತ್ತಲ್ಲೋ ನೆನೆಸ್ಕೊಟ್ರೆ ನಿದ್ರೆ ಬರಲ್ವಲ್ಲೋ ನಿದ್ರೆ ಬರಲ್ಲ ಈ ಅಯೋಗ್ಯ ನಮ್ಮೂರ್ ಸೀತಾನ ಮದುವೆ ಆಗ್ತಾನ ಬೈ ಒಂದಿನ ಗೊತ್ತೇನೋ ಯಾಕೆ ಗೊತ್ತಿಲ್ಲ ಅವತ್ ಬೋಟ್ ನಲ್ಲಿ ಬರೋವಾಗ ಒಂದ್ ಗಿಣಿಗೆ ಕೈ ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಇವನೇ ಕಾರಣ ಹಂಗ ಯಾವ ಇವನ ಇವನ್ ನಾವು ಸುಮ್ಮನೆ ಬಿಡಬಾರ್ದು ಕೊಡು ಬೇಡ ರಾಮ ಬಿಟ್ಬಿಡು ರಾಮ ಬಿಟ್ಬಿಡು ರಾಮ ನೋಡ್ತಾ ಈಗ ನೋಡ್ತಾ ಎಷ್ಟ್ ಚೆನ್ನಾಗ್ ಕಾಣುತ್ತೆ ನಿನ್ ಕೈ ರಾಮು ನಿಮ್ ಆಸೆ ತೀರ್ತಲ್ಲ ಬಳೆ ಹಾಕೋ ಆಸೆಯನ್ನ ತೀರ್ ಹೋಯ್ತು ಆದ್ರೆ ಆದ್ರೆ ಒಂದೇ ಒಂದ್ ಆಸೆ ಇದೆ ಹೇಳ ಅದು
Sita!
ನಿನಗೋಸ್ಕರ ಹಗಲು ರಾತ್ರಿ ತಪಸ್ ಮಾಡ್ತಾ ಇದ್ದೀನಿ, ನಿನ್ ಬಿಟ್ಬಿಡ್ತೀನ. ಈ ಸುಖ ನಿವಾಸಕ್ಕೆ ಬಂದ ಹೆಣ್ಗಳ ಸುಖ ಪಡೆದೆ ಯಾರನ್ನು ಹೊರಗಡೆ ಕಳಿಸಿಲ್ಲ. ಅದು ನಮ್ ಜಾತಕದಲ್ಲೇ ಇಲ್ಲ ಚಿನ್ನ. ಮೋಹಿನಿ ಕಾತ ಈಗ ಕತ್ತೆ ಮೇಲೆ ಬಂದ್ರೆ ಬಿಟ್ಟು ಹೋಗುತ್ತೆ ಅಂದ್ರು. ಅದಕ್ಕೆ ಹೀಗೆ ಬಂದೆ ಕಣವೇ. ಮತ್ತೆ ಅವ್ರಿಗೆಲ್ಲ ಎಲ್ರು ಇದಾರೆ, ನಂದಿಡಿದ್ಮೇಲೆ ಅವ್ರು ಬಿಡುತ್ತೇನೋ, ಎಲ್ಲರೂ ಹಿಡಿತು. ಊರಾಗಿ ಬಂದ್ಬಿಡ್ತೀರಿ. ಇದು ಊರಾಗಿ ಸುದ್ದಿ ಏನು? ಇದು ನೋಡಿದ್ರೆ ಊರಲ್ಲಿ ನಡೆದ್ರೆ ಅವ್ರು ನಡೆಯುತ್ತೆ. ಮತ್ತೆ ಹಂಗಿರ್ತೇನ್ರಿ? ಮತ್ತೆ ತಿಂದೇನು? ಏ ಹುಷಾರೆ, ನೀನ್ ಬಾಯಿ ಬಂಬಾಯಿ, ಯಾರ ಮುಂದೆ ಅಂದಿದ್ಯಾ? ಬಾಯಿ ಸಿಗದ್ ಬಿಟ್ಟು ತಗೊಳ್ಳಿ ಬಿದ್ದೀನಿ. ಕುಡಕಂದ್ರೆ ಅಪ್ಪಾರೆ ಅನುಸರಿ ಅವ್ರಿಗೆಲ್ಲ. ಏ ಗಿರಿಪ್ಪ ಬರ್ಕರ್ತಿದ್ದಳ ನೋಡು, ಕತ್ತ ಮೇಲೆ ಮಲಗಿದೆ. ನೋಡು ಏನ್ ಮಲಗಿದ ಅವಳ, ಊರ ನೋಡಕ್ ಮತ್ತೆ ಊರ ಸರ್ಕಲ ನಡೀರ? ಅಯ್ಯ ಒಳ್ಳೆ ಮಲಗಿದ್ರಲ್ಲ, ಕಂಡ್ಬಿಡ್ರಿ. ಸಿದ್ದರಾಮ ಬಹಳ ಉಪಕಾರ ಆಯ್ತು ತಗೊಳಪ್ಪ. ನೋಡು ಈ ಸುದ್ದಿನ ಯಾರ ಹತ್ರ ಹೇಳ್ಬೇಡ. ನೋಡಿದ್ರೆ ಮೀಸೆ ಬೋಳಿಸಿ ಕತ್ತೆ ಮೇಲೆ ಕಳ್ಸವ್ರೆ,
ಇದಕ್ಕೆ ಮೀಸೆ ಬಿಡಬೇಡ್ರೋ ಅಂತ ಬಡ್ಕೊಂಡೆ. ಈ ಮುಖ ಇಟ್ಕೊಂಡು ಹೆಂಗ್ ಹೋಗ್ತೀರಿ ಊರೊಳಗೆ? ಈ ಮುಖ ಇಟ್ಕೊಂಡು ಹೇಗೆ ಹೋಗ್ತಿರುತ್ತೆ ಊರ್ನಲ್ಲಿ? ಲೇ ಹಾ ಮೀಸೆ ಬಿಟ್ಟಿಲ್ವಲ್ಲೋ, ಕನ್ನಡಿ ತೆಗೆದು ನೋಡ. ಬೇಡ್ಕೋತೀನಿ ಮಿತ್ರ ಹಾಕ್ಬಿಟ್ಟಲ್ಲ. ನಮ್ ಸಾಲ್ಕಾರ ಮುದ್ದಣ್ಣವ್ರು ಹೇಳಿದ್ದಾರೆ ಈಗಲೇ ಮನೆ ಖಾಲಿ ಮಾಡ್ಬೇಕಂತೆ. ಮಾಡ್ತಾ ಇದ್ರ? ಮಾಡ್ದಿದ್ರೆ ನಾವು ಮಾಡಿಸ್ತೀವಿ. ಏನ್ರ ನೋಡ್ತಾ ಇದ್ದೀರಾ? ತೆಗೆದು ಬಿಸಾಕ ಹೊರಗಡೆ. ನಿನ್ನೆ ನಮ್ಮ ಮೀಸೆಗಳು ಕೊಡುತ್ತ, ಇವತ್ತು ನಮ್ಮ ಆಳುಗಳು ಹೊತ್ತು ಹೊಡ್ತಿದ್ದಾರೆ. ಬರೀ ಒದಗಿರಲ್ಲ ಯಜಮಾನ್ರೆ, ಸ್ವಂತ ಮುರಿಯನ್ನು ಹೊತ್ತು ಬಿಟ್ಟ. ಹೋದನ್ ಪಿಂಡಿಗಳ ನಾಕೆ ಆಗಲ್ಲ, ಹೋಗ ಆಚೆ. ಅಡೇ ಇನ್ನೇನ್ ಮಾಡ್ತಾರ? ಏನೇ ಹೇಳು ಮುದ್ದಣ್ಣ, ಈ ದೂರಲ್ಲಿ ಒದೆ ತಿನ್ಬಾರ್ದಾಗಿತ್ತು. ಎಲ್ಲ ಈ ಗಿರಿಯಪ್ಪನ ಮಾತು ಕಟ್ಕೊಂಡು ಆಗಿದ್ದು. ನೀವು ತಾನೇ ಹೇಳಿದ್ದು ಕುಳಿಸಿ ಕರ್ಕೊಂಡ್ ಬಾ, ಕರ್ಕೊಂಡ್ ಬಾ ಅಂತ. ಕುಳಿ ಶಕ್ತಿ ಕರ್ಕೊಂಡ್ ಬಾ ಅಂದೆ, ಕುತ್ತಿಗೆ ಮುರಿದಲ್ಲ. ನನ್ಗೇನ್ ಗೊತ್ತು ಅವನ್ ಬರ್ತಾನೆ ಅಂತ. ಸಾಕರೆ ಸಾಕರೆ, ನಿಮ್ಮ ನೋಡಕ್ಕೆ ಶಿವಣ್ಣ ಹೋಗುತ್ತವ್ರೆ. ಬಂತಲ್ಲ ಪಟ್ರಾಚಾರ, ಬಂದ್ ನನ್ನ ಮಾನ ಕಳಿತಾನೋ ಏನೋ. ಆ ಲಿಂಗನ ಅವನ್ ಬಂದ್ರೆ ನಾ ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು, ನಾ ಒಳಗಡೆ ಇರ್ತೀನಿ. ಅದ್ ಹೇಗಾಗುತ್ತೆ? ಅವನ್ ಬರ್ತಿರೋದು ನಿನ್ ನೋಡೋದಕ್ಕೆ, ಇದು ನಿನ್ ಮನೆ, ನೀನ್ ಮುಂದೆ ನಾ ಹಿಂದೆ. ಈ ಬುದ್ಧಿ ಮೊದಲೇ ಇದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಾ ಇಲ್ವಲ್ರು. ನಮಸ್ಕಾರ ಮುದ್ದಣ್ಣವ್ರಿಗೆ. ಓಹೋ ಬರ್ಬೇಕು ಶಿವಪ್ಪನವರು ಬರ್ಬೇಕು. ಎಲ್ರೂ ಒಟ್ಟಿಗೆ ಇದ್ದೀರಿ, ಒಳ್ಳೇದಾಯ್ತು. ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ. ಓಹೋ ಏನ್ ಮುದ್ದಣ್ಣವ್ರೆ, ಮೂರ್ ಜನನ ಒಟ್ಟಿಗೆ ಮಾತಾಡ್ಕೊಂಡು ಮೀಸೆ ಬಳಸ್ಬಿಟ್ರೇನು? ಹಾಗೇನಿಲ್ಲ ಡಾಕ್ಟ್ರೆ, ನಾವ್ ನಾಲ್ಕ್ ಜನ ಒಂದೇ ನೋಡಿ, ನಾನ್ ಬಿಟ್ಟಿಲ್ಲ, ಅದಕ್ಕೆ ಅವರು ಮಾತಾಡ್ಕೊಂಡು ತೆಗೆದಿದ್ದಾರಷ್ಟೇ. ನಾವೆಲ್ಲ ಒಂಥರ ಸಮತಾವಾದಿಗಳಿದ್ದ ಹಾಗೆ. ಹೌದು ಹೌದು. ಏ ಶಿವಪ್ಪನವರೇ, ಬಂದ ಸಮಾಚಾರ? ನಾಡಿದ್ದು ನಮ್ ಸೀತಮ್ಮನ ಮದುವೆ, ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದ. ಸಂತೋಷ, ಬಹಳ ಸಂತೋಷ. ಸೀತನ್ ಮದುವೆ ಅಂತೆ. ಗಂಡು ನಮ್ ಡಾಕ್ಟರ್ ಸ್ನೇಹಿತರು, ನಮ್ ರಾಮಪ್ಪನವರು. ನಮಸ್ಕಾರ. ಇವ್ರಿಗೆ ನೀವು ದೊಡ್ಡವರು, ದೊಡ್ಡ ಮನುಷ್ಯರು. ನಾವು ಬಂದು ಆಶೀರ್ವಾದ ಮಾಡ್ಬೇಕು. ನೀವೆಲ್ಲ ಖಂಡಿತ ಮದುವೆಗೆ ಬರ್ಬೇಕು. ಬರ್ತೀವಿ ಬರ್ತೀವಿ. ನಾವೇನ್ ಬರ್ತೀವಿ? ಸಂತೋಷ ಸಂತೋಷ. ನೋಡಿ, ನಿಮ್ ಮರ್ಯಾದೆ ಕಳಿಬಾರ್ದು ಅಂತ ವಿಷಯನ ಯಾರಿಗೂ ಹೇಳದೆ ಗೊತ್ತಾಗಿಟ್ಟಿದ್ದೇನೆ. ಇನ್ನೇನಾದ್ರೂ ಮನುಷ್ಯರಾಗಿದ್ರೆ ಬತ್ಕೋತೀನ. ಮತ್ತೆ ಹಳೆ ಬುದ್ಧಿನೇ ತೋರಿಸಿದ್ರೆ ಮೀಸೆ ತೆಗ್ದಿದ್ದಲ್ಲ, ನಾನೇನೆ ತೆಗ್ದು. ನಮ್ ತಲೆ ತೆಗಿತೀವೋ, ನಾವು ನಿನ್ ತಲೆ ತೆಗಿತೀವೋ ಆಮೇಲೆ ಗೊತ್ತಾಗ. ನಮ್ ಡಾಕ್ಟರ್ ಹೋಗವ್ರೆ ಕರ್ಕೊಂಡ್ ಬರೋದಕ್ಕೆ, ಇನ್ನೇನ್ ಬಂದ್ ಬಿಡ್ತಾರೆ. ನೀನೇ ವಸಿ ಬಂದವ್ರನ್ನ ಗಮನಿಸುದಾಸಪ್ಪ. ಆಯ್ತಾಯ್ತಾಯ್ತಾಯ್ತು, ಬರೋಣ. ನೀನು ರಾಮು, ಒಳ್ಳೆ ಮದುವೆ ಗಂಡು ಕಣಯ್ಯ, ಶಲ್ಯನ ಬಿಸಾಕಿದ್ದಾನೆ. ರಾಮು ರಾಮು.
ಮಾಡ್ತಾನೆ ನನ್ನ ಮದುವೆ ಆಗ್ತಾನೆ ಅಷ್ಟರವರೆಗೂ ನಾನು ಕೇಳ್ತೀನಿ ನಾನು ಹಿಂಗೆ ಇರ್ತೀನಿ ರಾಮ ಎಲ್ಲೇ ಬರ್ತಾನೆ ರಾಮ ಸತ್ತೋದ ಕಡೆ ರಾಮ ಸತ್ತಿಲ್ಲ ಅವನು ಬರ್ತಾನೆ ಅವನು ಬಂದೇ ಬರ್ತಾನೆ ನೀವೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ ನಾನೇ ತಪ್ಪಾಡ್ದೆ ಅಂತ ಅವನು ಬರಲ್ಲ ಅವನು ಬರ್ತಾನೆ ಹೌದು ಸೀತಾ ಹೌದು ಕಂದ ನಿನ್ ರಾಮ ಬಂದೇ ಬರ್ತಾನಮ್ಮ ನನ್ ರಾಮ ಬರ್ತೀನಲ್ಲ ಹೌದಮ್ಮ ಮತ್ತೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಇವ್ರ ಮಾತನ್ನೆಲ್ಲ ನಂಬೇಡಮ್ಮ ನಂಬೇಡಮ್ಮ ಶಾಸ್ತ್ರಗಳಲ್ಲಿ ಯಾಕೆ ಮತ್ತೆ ಯಾಕೆ ಓ ಬರ್ತಾರಮ್ಮ ಬರ್ತಾರೆ ಅಪ್ಪಯ್ಯ 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 ಎದ್ದಳಪ್ಪಯ್ಯ ಹೋಗಣ ಎದ್ದಳಪ್ಪಯ್ಯ ಶಿವಣ್ಣ ಶಿವಣ್ಣ ಬರ್ತಾಳಪ್ಪ ಶಿವ 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 ಅಪ್ಪಯ್ಯ 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 ಇನ್ನೆಲ್ಲೇ ಅಪ್ಪಯ್ಯನಪ್ಪ ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟೋದಪ್ಪ ಲೋ ಮುದ್ದಣ್ಣ ಲಿಂಗಣ್ಣ ನೀವೆಲ್ಲ ಇಲ್ಲ ಇದ್ರೇನ್ರೋ ಮುಳುಗೋಯ್ತಲ್ರೋ ಮುಳುಗೋಯ್ತು ಏನ್ ಮುಳುಗೋಯ್ತು ಶಿವನಿಗೆ ಹಾರ್ಟ್ ಫೇಲ್ ಆಗಿ ಸತ್ತೋಗ್ಬಿಟ್ಟತ್ತೆ ನೆಗೆದು ಬಿಡ್ಲಿ ಬಿಡ ನನ್ ಪೊಲೀಸ್ ಶಕ್ತಿ ಹುಚ್ಚುಟ್ಟಾಗ ಆಡ್ತಿದ್ದಾಳೆ ಕಣೋ ಅಲ್ಲ ಕಣ ಅವಳು ಹುಚ್ಚಿಡಿದ್ರೆ ನಿನಗೆ ಹುಚ್ಚಿಡ್ದಾಗ ಆಡ್ತಿದ್ಯಾ ನಾನ್ ಅವಳ ಎಷ್ಟು ಪ್ರೀತಿ ಮಾಡಿದ್ದೆ ಅನ್ಕೊಂಡವ್ರ ಮೇಲೆಲ್ಲ ಪ್ರೀತಿ ಇಡ್ತೇನೆ ನನ್ನ ಮಗ ನಿನ್ನ ಅದು ಬೇರೆ ಈಗ ನನ್ ಪೊಲೀಸ್ ಶಕ್ತಿ ಗತಿಗೇರ ಅವ್ರ ಅಪ್ಪ ಸತ್ತದ ಭ್ರಮೆ ನಾಳೆ ಸರಿ ಹೋಗ್ತಾಳ ಬಿಡು ಸರಿ ಹೋಗ್ತಾಳೆ ಅತ್ಯ ನಗಣ ಅವರಪ್ಪ ಸತ್ತಿದ್ದು ನಮ್ಗೊಂದ್ ರೀತಿ ಒಳ್ಳೇದೇ ಆಯ್ತು ಇನ್ಮೇಲೆ ಒಂಟಿ ಹೆಣ್ಣು ನಮಗ್ ಸುಲಭವಾಗಿ ಸಿಗ್ತಾಳೆ ಮುಂದಕ್ಕೆ ಯೋಚನೆ ಮಾಡೋಣ ಮೊದ್ಲು ಶಿವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೊಡಿ ಒಂದ್ ಪೆಗ್ಗು ಶಿವನ ಆತ್ಮಕ್ಕೆ ಶಾಂತಿ ಸಿಗದಪ್ಪ ಬಂದ್ಬಿಟ್ರಾ ನೋಡ ನನ್ ರಾಮನೇ ಬಂದಿಲ್ಲ ಮಾರ್ಪುಟ್ಟ ನೀರ್ ಹೋಗ್ತಾ ಇದಲ್ಲ ನನ್ ಅಮ್ಮನ ಹೀಗೆಲ್ಲ ಮಾತಾಡ್ತೀಯ ಬೇರೆ ಮನೆಗೆ ಹೋಗೋಣ ನಾ ಬರಲ್ಲ ನನ್ ರಾಮ ಬರ್ತಾನೆ ಮಮ್ಮ ಮದ್ವೆ ಆಗ್ತಾನೆ ನನ್ ಮಾತು ಕೇಳಕ್ಕಿಂತ ಅವ್ನ್ ಮತ್ತೆ ಬರೋದಿಲ್ಲ ಕಣೆ ನಿನ್ ರಾಮ ಸತ್ವದ ಕಣೆ ನನ್ ರಾಮ ಸತ್ತಿಲ್ಲ ನನ್ ರಾಮ ಬರ್ತಾನೆ ಬಂದೇ ಬರ್ತಾನೆ ರಾಮ 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 ರಾಮನ ಬರಲ್ಲ ಬರಲ್ಲ ಅಂತಾರೆ ಬರ್ತಾನೆ ಬಂದ್ರೆ ಬರ್ತಾನೆ ತಗಪ್ಪ ಅದಕ್ಕೆ ಮಕ ಮಕ ನೋಡ್ತಾ ಇದ್ಯಾ
ನನ್ ಬಾಸು ಅಂದ್ರೆ ಬಾಸು ಕಿಲ್ವಾ ಬಾಸು ಏ ಬಾಸು ತಪ್ಪ ಅಂದ್ರೆ बंदे बरताने राला बंदे बरताने बंदा बड़ली सीते बंदो जाने यन ताने ಮರಿಬೇಡಿ ನಾನು ಬರ್ತೀನಿ ನನ್ನ ರಾಮ ಇದಾನಂತೆ
ಒಬ್ಬ ಬಂದಲ್ಲ ನಮಗೆ ವಿಲನ್ ಬಂದಂಗೆ ರಾಮನ್ ತೋರಿಸ್ತೀವಿ ಅಂತ ನಾವೇ ಕರ್ಕೊಂಡು ಹೊರಟಾಗಿದ್ರೆ ಸುಲಭವಾಗಿ ಆಗ್ಬಿಡ್ತಾಯ್ತು ನಮ್ಮ ಕೆಲಸ ಹೇ ಈಗಲೇ ಏನು ಕಾಲ ಮಿಂಚಿಲ್ಲ ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾಳೆ ನಡೆಯಲ್ಲ ಕೆಲಸ बुद्धि ब्राह्मण आगे बदकद्रु नोडकोळ्ळोरु बुद्धि सत्य संपिगे मर आगे निम्म स्नेहितर आत्म के शांति दाड़ोरा बदकसि बाळंग माडि बुद्धि भैरवा Thank you.
ರಾಮು ಸಿದ್ದಾಪುರಕ್ಕೆ ಹೋದ್ಮೇಲೆ ಮತ್ತೆ ಅವನ ಊರು ವಾಪಸ್ ಬರಲಿಲ್ಲ ಅಂತ ನ್ಯೂಸ್ ಬಂದಿದೆ. ಅಂದ್ಮೇಲೆ ರಾಮು ಸತ್ತಿದ್ದು ನಿಜ ಅಂತ ಆಯ್ತಲ್ಲ. ಸತ್ತಿದ್ದು ನಿಜ ಆದ್ರೆ ಕ್ಷಣ ಏನೇ ಸರ್? ಅದೇ ಗೊತ್ತಾಗ್ತಾ ಇಲ್ವಲ್ಲ, ಬಹಳ ವಿಚಿತ್ರವಾದ ಕೇಸ್ ಇದು. ವೆರಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ರಾಮು ಮರ್ಡರ್ ಬಗ್ಗೆ ಏನಾದರೂ ತಿಳಿತಾ? ನೀವು ಸಹಾಯ ಮಾಡಿದ್ರೆ ತಿಳಿಯುತ್ತೆ. ನಾನು ಸಿಐಡಿ ಅಲ್ಲ ಇನ್ಸ್ಪೆಕ್ಟರ್, ನಾನೊಬ್ಬ ಡಾಕ್ಟರ್. ಡಾಕ್ಟರ್, ನನ್ನೊಂದು ಪ್ರಶ್ನೆ, ರಾಮು ಸತ್ರೆ ಅವನ ಪಿತ್ರಾರ್ಜಿತ ಆಸ್ತಿ ಯಾರಿಗೆ ಸೇರುತ್ತೆ? ಸೇವಾ ಸದನಕ್ಕೋ, ಅನಾಥಾಶ್ರಮಕ್ಕೋ, ಗುಡಿಗೋ? ಯಾಕೆಂದ್ರೆ ಅವ್ರ ತಂದೆ ಸಾಯಕ್ ಮುಂಚೆ ಅಚ್ಚುಕಟ್ಟಾಗಿ ವಿಲ್ ಮಾಡಿಟ್ಟಿದ್ದಾರೆ. ಹಾಗಾದರೆ ಆಸ್ತಿಗೋಸ್ಕರ ಯಾರು ಕೊಲೆ ಮಾಡಿರೋಕ್ ಸಾಧ್ಯವಿಲ್ಲ ಅಲ್ವೇ ಡಾಕ್ಟ್ರೆ? ಆಸ್ತಿಗೋಸ್ಕರ ಕೊಲೆ ಮಾಡಿರೋಲ್ಲ, ದ್ವೇಷಕ್ಕೂ ಕೊಲೆ ಮಾಡಿರೋಲ್ಲ, ಯಾಕೆಂದ್ರೆ ರಾಮು ಅಜಾತ ಶತ್ರು. ಡಾಕ್ಟರ್, ನನ್ಗನ್ಸುತ್ತೆ ರಾಮು ಸತ್ತಿಲ್ಲ, ಬದುಕೇ ಇರಬೇಕು. ಹಾಗಾದ್ರೆ ನನಗೆ ಹುಚ್ಚಿಡ್ದಿರ್ಬೇಕು ಅಂತ ಕಾಣಿಸುತ್ತೆ. ಯಾಕೆ? ಯಾಕೆಂದ್ರೆ ರಾಮು ಸತ್ ಸುದ್ದಿನ ನಾನ್ ತಾನೇ ನಿಮಗೆ ತಿಳಿಸಿದ್ದು. ಓಕೆ, ಸೀತೆ ಅಲ್ಲಿದ್ದಾಳೆ, ಲ್ಯಾಬೊರೇಟರಿನಲ್ಲಿದ್ದಾಳೆ, ನಾನು ನೋಡ್ಬೋದಾ? ಬೈ ಆಲ್ ಮೀನ್ಸ್ ಬನ್ನಿ ಬನ್ನಿ. ಮಿಸ್ಟರ್ ದಯಾ, ನಿಮ್ದು ಇಷ್ಟು ದೊಡ್ಡ ಮನೆ ಇರುವಾಗ ನಿಮ್ ಸ್ನೇಹಿತರ ಮುದ್ದನನ್ನ ಕಾಟೇಜ್ನಲ್ಲಿ ಯಾಕೆ ಇಲ್ಕೊಂಡಿದ್ದು? ಅದು ಅವನ ಗ್ರಹಚಾರ. ಈ ಮನೆ ಅವನಿಗೆ ಮ್ಯೂಸಿಯಂ ಇದ್ದಾಗಿತ್ತಂತೆ. ಪೇಂಟಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಬರೋದಿಲ್ಲ ಅಂತ ಗಲಾಟೆ ಮಾಡಿಕೊಂಡು ಕಾಟೇಜ್ಗೆ ಹೋದ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅಲ್ಲೊಂದು ಕೊಲೆ ನಡೆದಿದೆ, ಅದಕ್ಕೆ ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ನೋಡಿ ಇನ್ಸ್ಪೆಕ್ಟರ್, ಕೊಲೆ ಆದ ಸುದ್ದಿ ಕೊಟ್ಟವರು ಡಾಕ್ಟರ್, ಆಮೇಲೆ ಹೆಣ ಇಲ್ಲ ಅಂತ ಹೇಳಿದ್ದು ಡಾಕ್ಟರ್, ಅಂದಮೇಲೆ ಇದರಲ್ಲಿ ಡಾಕ್ಟರ್ ಕೈವಾಡ ಯಾಕಿರಬಾರದು? ಅದು ಹ್ಯಾಂಗ ಸಾಧ್ಯ? ಅವರಿಬ್ರು ಪ್ರಾಣ ಸ್ನೇಹಿತರು, ಆದ್ರೂ ಅವ್ರ ಮೇಲೆ ನಾವೊಂದು ಕಣ್ಣಿಟ್ಟೇ ಇದ್ದೀವಿ. ಇನ್ಸ್ಪೆಕ್ಟ್ರೆ, ಶಿವಯ್ಯನವ್ರ ಮಗಳು ಸೀತಾನ ಡಾಕ್ಟರ್ ಕರ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಏನು, ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ತಾನೇ ಹೋಗಿ ನೋಡ್ಕೊಂಡು ಬಂದೆ. ನನಗೆ ಅನ್ಸತ್ತೆ ಅವನು ಮೊದಲೇ ಪಟ್ಟಣದ ಹುಡುಗ, ಸೋಟಿಲಾದ ಮುಟ್ಟಾದ ಹಳ್ಳಿ ಹುಡುಗಿ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತಾನೆ, ಏನೋ ಹುಡುಗ ಚೇಷ್ಟೆ ಮಾಡಿದಾನೆ, ಮದುವೆ ಅನ್ನೋ ಜವಾಬ್ದಾರಿ ಅವ ಬಿತ್ತು ಮತ್ತೆ ಎಲ್ಲ ಹೊರಟೋಗಿದ್ದಾನೆ. ಯಾಕೆ ಅವನಿಗೆ ಮದುವೆ ಇಷ್ಟ ಆಗಿಲ್ವೇನು? ನನಗನಿಸಿದಾನಂತೆ ಅವನ ಮನಸ್ಸು ನಾನೇ ತಿಳ್ಕೊಳ್ಬಹುದೇ. ನೋಡಿ ಇನ್ಸ್ಪೆಕ್ಟ್ರೆ, ರಾಮು ಇದ್ ಕಾಟೇಜ್ ನಂದು ಅಂತ ನಿಮ್ಗೆ ಗೊತ್ತೇ ಇದೆ. ಈ ತರಲೆ ತಾಪತ್ರ ಎಲ್ಲ ಮುಗಿದಿದ್ರೆ ದಯವಿಟ್ಟು ನನ್ನ ಮನೆ ಬಿಟ್ಕೊಟ್ಬಿಡಿ. ಡೆಫಿನೆಟ್ ಆಗಿ, ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದಿಲ್ಲ, ಮುಗಿದ ತಕ್ಷಣ ಕೀ ಕೊಟ್ಟು ಕಳಿಸ್ತೇನೆ. ಆದಷ್ಟು ಬೇಗ ಕೊಟ್ಟು ಕಳಿಸಿ. ಆಗ್ಬೋದು, ನಾನು ಬರ್ತೀನಿ. ಆಯ್ತು ಆಯ್ತು.
ನಾಲ್ಕು ಜನನು ಸೇರ್ಕೊಂಡು
ನನ್ನ ಸೀತನ ಬಲಾತ್ಕಾರವಾಗಿ ಎತ್ಕೊಂಡೋಗಿ ಕೆಟ್ಟ ಪ್ರಯತ್ನ ಮಾಡಿದ್ರು. ಆಗ ನಾನು ಒಬ್ಬೊಬ್ಬನಿಗೂ ಬದ್ಧ ಬುದ್ಧಿ ಕಲಿಸಿದೆ. ಅದೇ ದ್ವೇಷದಿಂದ ಅವ್ರು ನನ್ನ ಕೊಂದು ಅವ್ರ ತಾಯಿ ತೀರಿಸ್ಕೊಂಡ್ರು. ನನ್ನ ಸೀತನ ಜೊತೆ ಬಾಳ್ಬೇಕು ಬದುಕ್ಬೇಕು ಅಂತ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ. ಆದ್ರೆ ಚಂದಾಲ್ರು ಮಣ್ಣಪಾಲ್ ಮಾಡ್ಬಿಟ್ರು ತಯಾರ್, ಮಣ್ಣಪಾಲ್ ಮಾಡ್ಬಿಟ್ರು, ಮಣ್ಣಪಾಲ್ ಮಾಡ್ಬಿಟ್ರು ತಯಾರ್. ಬಳ್ಳಿ ಬಂದಿತ್ತು ಏನು ನನಗಾಗಿ, ಬಳಿ
ಮಾಡಿ ಬಂದಿತು ಏನೋ ನನಗಾಗಿ ಈ ರೂಪವೇ ಕಣ್ಣೀ ಬಾಳಿನ ನಂದ ದೀಪವು ಇದು ನೂರಾರು ಜನುಮದ ಅನುಬಂಧವು ತಂದ ಜೂಲಿಯೆಟ್ ಲೈಲಾ ಮಜ್ನು ಅಂತ ಮಹಾ ಅಮರ ಪ್ರೇಮಗಳ ಕಾವ್ಯಗಳನ್ನೆಲ್ಲ ಓದಿದ್ದೀನಿ. ಆದ್ರೆ ಆ ಕವಿ ಪ್ರೇಮಿಗಳ ದೇಹ ಬೇರೆ ಬೇರೆ ಆದ್ರೂ ಮನಸ್ಸು ಒಂದೇ ಅಂತ ಬರ್ತ. ಆದ್ರೆ ನೀನು ನನ್ನ ಈ ಜೀವನದಲ್ಲಿ ದೇಹಗಳೆರಡು ಒಂದು ಅಂತ ಮಾತು ತೋರಿಸ್ಬಿಟ್ಟೆ. ಈ ವೇಷದಲ್ಲಿ ಹೊರಗಡೆ ಹೋದ ಜನ ಏನಂತ ಗೊತ್ತೇನೋ? ಹುಚ್ಚಿ ಅಂತಾರೆ ಅಂದ್ಲಿ ಬಿಡು. ದಯಾ, ಈ ಹುಚ್ಚಿ ವೇಷದಲ್ಲೇ ಆ ಒಬ್ಬೊಬ್ಬ ಚಂಡಾಲ ಮೇಲೂ ನನ್ನ ಕೈ ಕೀಸ್ಕೋತೀನಿ. ತಪ್ಪು ರಾಮು, ತಪ್ಪು. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸೋದು ಕಾನೂನು ನಾವಲ್ಲ. ಎಸ್ ಎಸ್, ಅದ್ ನನಗೂ ಗೊತ್ತಿದೆ ಮರಿ. ಆದ್ರೆ ಅವರೇ ಕೊಲೆಗಾರರು ಅಪರಾಧಿಗಳು ಅಂತ ಹೇಳೋರು ಯಾರು? ಅದನ್ನ ಹೇಳಿದ ತಾನೇ ಕೇಳೋರು ಯಾರು? ನಾನು ನಾನು ಹೇಳ್ತೀನಿ. ನೀನ್ ಹೇಳ್ತೀಯ? ನೀನ್ ಹೇಳಿದ್ರೆ ಕಾರು ನಂಬಿಡ್ತಾ? ಇದಕ್ಕೆ ಆಧಾರ ಏನಿದೆ? ಡಾಕ್ಟರ್ ದಯಾ ಡೆಡ್ ಬಾಡಿನ ಹೈಡ್ ಮಾಡ್ದೆ ಅಂತ ಮೊದಲು ನಿನ್ನ ಜೈಲಿಗೆ ಹಾಕ್ತಾರೆ. ನಾನ್ ಸೀತಾ ಅಲ್ಲ ರಾಮು ಅಂತ ಹೇಳಿದ್ರೆ ನನಗೆಲ್ಲ ಹುಚ್ಚಿರ್ದಿದೆ ಅಂತ ಹುಚ್ಚ ಆಸ್ಪತ್ರೆ ಕಳಿಸ್ತಾರೆ. ಆಮೇಲೆ ಏನಾಗುತ್ತೆ? ಆ ಚಂಡಾಲ್ ನನ್ನ ಸೀತನಂತ ಎಷ್ಟೋ ಹೆಣ್ಮಕ್ಕಳನ್ನ ಹಾಳು ಮಾಡ್ತಾರೆ. ಇದೆಲ್ಲ ನಡಿಬೇಕು ಅಂತೀಯ? ಅಂತವ್ರ ಮೇಲೆ ನನ್ನ ಸೇಟ್ ತೀರ್ಕೋಬೇಡ ಅಂತೀಯ? ಕಾನೂನು ಏನು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಮರಿ. ಆ ಒಬ್ಬೊಬ್ಬ ದ್ರೋಹಿಗಳ ಮೇಲೆ ನನ್ನ ಸೇಟ್ ತೀರ್ಸ್ಕೊಂಡು ಆಮೇಲೆ ನಾನೇ ಕಾನೂನು ಶರಣಾಗ್ತೀನಿ. ದಿಸ್ ಇಸ್ ಮೈ ಡಿಸಿಷನ್. ಅವಸರ ಪಡ್ಬೇಡ ರಾಮು, ಈ ವೇಷದಲ್ಲಿ ನೀನು ಹೇಗೆ ಸೇಟ್ ತೀರ್ಸ್ಕೊತೀಯ? ಜಸ್ಟ್ ವೇಟ್ ಅಂಡ್ ಸೀ ಮರಿ. ಈ ಸೀತಾರಾಮು ಒಬ್ಬೊಬ್ಬನ ಮೇಲೆ ಹೇಗೆ ಸೇಟ್ ತೀರ್ಸ್ಕೊತಾರೆ ಅಂತ ನೋಡ್ತಾ ಇರ. ಬಾಯ್ ಬಾಯ್. ಕಟಿಂಗ್ ಮಾಡಪ್ಪ. ಸೀತಮ್ಮ ನೀವು ಕಟಿಂಗ್ ಮಾಡಂದ್ರೆ ಕಟಿಂಗ್ ಕಟಿಂಗ್ ಮಾಡ ಬರಿ. ಹೊತ್ತಾಯ್ತು ನಿಮ್ಗೆ ಮಾಡೋ ಅಂದ್ರೆ ಮಟ್ ಮಟ್ ಮಂಗಳವಾರ ಅಂಗಡಿ ಬಾಗಿಲು ತೆಗೆದಿದ್ದೇ ತಪ್ಪು. ಸ್ಟೆಪ್ ಕಟಿಂಗ್ ಬಾಬ್ ಕಟಿಂಗ್ ಸ್ಟೆಪ್ ಕಟಿಂಗ್ ಬಾಬ್ ಕಟಿಂಗ್ ಸ್ಟೆಪ್ ಕಟಿಂಗ್ ಬಾಬ್ ಕಟಿಂಗ್ ಸ್ಟೆಪ್ ಕಟಿಂಗ್ ಸ್ಟೆಪ್ ಕಟಿಂಗ್ ಸ್ಟೆಪ್ ಬೋರ. ನೀನೇನೇ ಹೇಳು, ಆ ಹುಡುಗಿ ಸ್ಥಿತಿ ಹೀಗಾಗ್ಬಾರ್ದಾಗಿತ್ತು. ಯಾವ ಹುಡುಗಿ ದಾಸಣ್ಣ? ಅದೇ ನಮ್ಮ ಶಿವಯ್ಯನ ಮಗಳು ಸೀತಿನ ವಿಚಾರ ಹೇಳ್ತೀನಿ. ಮದುವೆ ಮಾಡ್ಕೋಬೇಕು ಅಂತಿದ್ ಗಂಡು ಸತ್ತು, ತಂದೆನೂ ಕಳ್ಕೊಂಡ್ರು, ಕೊನೆಗೆ ಸಾಲದು ಅಂತ ಹುಚ್ಚಿಡ್ಕಂತು ಅವಳಿಗೆ. ಛೇ 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 ಪಾಪ, ದೇವರು ಹೀಗೆ ಮಾಡಬಾರ್ದಾಗಿತ್ತು ಅವಳಿಗೆ. ಸೀತವ್ವ, ನಾನು ಸೀತಾ ದಾಸಪ್ಪ. ಸರಿ, ನಾ ಸೀತಾ ಅಲ್ಲ ರಾಮು. ರಾಮು ರಾಮು ದಾಸಪ್ಪ, ಈ ಹುಡುಗಿ ಹುಚ್ಚು ಅಂತೀಯಲ್ಲಪ್ಪ. ಈ ಹುಚ್ಚೆಲ್ಲ ಕಣಪ್ಪ, ಇದು ಸತ್ತೋದ್ನಲ್ಲ ರಾಮು, ಅವನ್ ದೆವ್ವ ಹಿಡ್ಕೊಂಡ್ಬಿಟ್ಟ ಕಣ. ನಿಜ ಕಣ್ಬೋರೋ ನಿಜ.
ಸರಿ ಮಾಡ್ರೆ ಎಲ್ಲ ಸೀತ ಕಂಡ್ರು ಎಲ್ಲಿ ಇದಳ ಇಲ್ಲಿ ಬಾಂಬೆ ಕಣ ಬಾಂಬೆ ಆದ್ರೆ ಕಮಂಗಿ ನೋಡು ಎಷ್ಟು ಮುದ್ದಾಗಿದ್ದಾಳೆ ಹುಚ್ಚಿ ಇವಳು ಹುಚ್ಚಿ ಆದ್ರೆ ಒಳ್ಳೆ ಪರಂಗಣಿ ತೆಗೆದಾಳೆ ಅದಕ್ಕೆ ಕಂಡ್ರು ನಮ್ ಸಾಹುಕಾರ ಇವಳ ಮೇಲೊಂದು ಕಣ್ಣಾಕಿರೋದು ಏನ್ರಲೆ ಯಾರನ್ನ ಕೇಳಿ ಒಳಗಡೆ ನುಗ್ಗಿದ್ರು ನಮ್ಮ ಸಾಹುಕಾರ ಮನೆಗೆ ನಾವು ಬರೋದಕ್ಕೆ ಯಾರನ್ನೇ ಕೇಳಬೇಕು ನನ್ನ ಕೇಳಬೇಕು ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ ನಮ್ಮ ಸಾಹುಕಾರ ಹೇಳಿದ್ದಾರೆ ಮನೆ ಸಾಮಾನಲ್ಲ ಸರಿ ಮಾಡಿ ಬೇಗ ಹಾಕೊಂಡ್ಬಾ ಅಂತ ಹೇಳಿ ನಾನು ಹೇಳ್ತಾ ಇದೀನಿ ಮರ್ಯಾದೆಗೆ ಆಚೆ ಹೋಗ್ರೋ ಅಂತ ಏಯ್ ಸೀತಾ ಹೆಂಗಿದೆ ನಿನ್ನ ಮೈಗೆ ಲೇ ಬಕ್ರ ನಾನು ಸೀತಾ ಅಲ್ವೋ ರಾಮ್ ಏ ರಾಮ ಅಂತ ಯಾವ ರಾಮನಪ್ಪ ಸೀತಾ ನಿಮ್ಮನ್ನ ಒದ್ದು ಕಳಿಸಿದ್ಲ ಒಂದು ಒದ್ದೆ ಒಂದು ಭೂತ ಬೀದಿಗೆ ಬಂದ್ಬಿದ್ವಿ ಗಂಡಸ್ರಾ ನೀವು ನಮ್ಮನ್ನ ಅಂತೀರ ನೀವೊಂದ್ಸಲ ನೋಡಿ ಗೊತ್ತಾಗತ್ತೆ ಹೆಣ್ಣ ಅವಳು ರಾಕ್ಷಸಿ ದಾಂಟಿಗೆ ನನ್ನ ಮಕ್ಕಳ ಅಲ್ಲಿ ಓದುಗಳು ಇಲ್ಲಿ ಬೈಗಳು ನಂಗೆ ಯಾಕೋ ಇವ್ರ ಮಾತಿನಲ್ಲಿ ನಂಬಿಕೆನೆ ಬರ್ತಾ ಇಲ್ಲ ಲಿಂಗಣ್ಣ ಒಬ್ಳು ಅದರಲ್ಲೂ ಹೆಂಗ್ಸು ಈ ಮೂರು ಜನ ದಾಂಟಿಗೆ ನೋಡಿಯೋದಕ್ಕೆ ಸಾಧ್ಯನಾ ಮೊದಲೇ ಹುಚ್ಚು ಬುದ್ಧಿ ಯಾವ ಹೊತ್ತಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಬರುತ್ತೆ ಬುದ್ಧಿ ಹುಚ್ಚಾದ್ರೆ ಶಕ್ತಿ ಎಲ್ಲಿಂದ ಬಂತು ಹೌದಲ್ಲ ಕುರುಳ ಶಕ್ತಿ ಈಗ ಮಹಾಶಕ್ತಿ ಆಗಿರಬಹುದು ಬನ್ನಿ ನಾವು ಒಂದ್ಸಾರಿ ನೋಡ್ಕೊಂಬರೋಣ ಬನ್ನಿ ಕೋಳಿ ಫಾರಂ ಗಿರಿಯಣ್ಣ ನಾವು ಯಾರು ಅಂತ ಗೊತ್ತಿಲ್ವಾ ನಿನಗೆ ನನಗೆ ಊರ್ನಲ್ಲಿ ಗೊತ್ತಿರೋದು ಓನ್ಲಿ 4 ಮೆಂಬರ್ಸ್ ನಾಲ್ಕೇ ಜನ ನಾವು ನಾಲ್ಕೇ ಜನ ಹೌದು ಅವ್ರು ಯಾರ್ಯಾರು ರಾವಣ ಸೈಂಧವ ಕೀಚಕ ಮಹಿಷಾಸುರ ಈ ಊರಲ್ಲಿ ಇದಾರ ಇದೇ ಊರಲ್ಲಿದ್ದಾರೆ ಇಲ್ಲೇ ಇದ್ದಾರೆ ಇಲ್ಲೇ ಇದಾರ ಅದ್ಯಾರಪ್ಪ ಡಬಲ್ ಡೂಪ್ಲಿಕೇಟ್ ಅತ್ತರಿ ನೀವು ಬಂದ್ ಕೆಲಸ ಏನು ನೋಡ್ಕೊಂಡೋಗ ಆತ ಬಂದ್ವಿ ನಿನ್ನ ನನ್ನ ನೋಡ್ಕೊಂಡು ಹೋಗೋಣ ಅಂತ ಬಲ್ ನೋಡಿದಾಯ್ತಲ್ಲ ಇನ್ನು ಹೋಗ್ಬೋದು ಹೋಗ್ರಪ್ಪ ಹೋಗ್ರಪ್ಪ ಓಹೋ ನೀವಿನ್ನ ಹೋಗ್ಲಿನ ನಿಮ್ ಕೆಲಸ ನೀವು ಮಾಡಿ ನಮ್ ಕೆಲಸ ನಾವು ಮಾಡ್ಕೊತೀವಿ ಐ ಸೇ ಗೆಟ್ ಔಟ್
ಚೆನ್ನಾಗಿದೆ ನಮ್ಮ ಮನೆಗೆ ನಾವು ಬಂದ್ರೆ ನಮ್ಮನ್ನೇ ಗೆಟ್ ಔಟ್ ಇದೇನ್ ಫಸ್ಟ್ ಟೈಮ್ ಹೌದು ಇದು ನಿಮ್ಮ ಮನೆನಾ ಎಸ್ ಎಸ್ ಐ ಆಮ್ ಸೋ ಸಾರಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಗಾಯ್ ಆಗಿದೆ ಓಕೆ ಕಮ್ ಆನ್ ಓ ಮುದ್ದಣ್ಣರು ಹಾ ತಪ್ಪು ಚಿತ್ತ ಇವರೆಲ್ಲ ಈ ಊರಿಗೆ ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರಾ ಮೂತಿಗಳು ನೋಡಿದ್ರೆ ಒಂದು ಆತರ ಕಾಣ್ತಾ ಇಲ್ಲ ಅದಕ್ಕೆ ಮೀಸೆ ಬಳಸಬಾರದು ಅಂತ ಪಡ್ಕೊಂಡೆ ನೀನು ಗುರುತಿಸಿದ್ದಾ ಎನಿವೇ ಸಾರಿ ಜೆಂಟಲ್ಮನ್ ದಯಾ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಮಾತಾಡ್ತಾರಪ್ಪ ಸ್ನಾನ ಕೊಡ್ತಾ ಇದೆ ಶಕ್ತಿ ಮುದ್ದಣ್ಣರೇ ಸೀತನಿಗೆ ಇದೇ ಮನೆಯಲ್ಲಿ ಇರಬೇಕು ಅಂತ ಆಸೆ ಧಾರಾಳವಾಗಿರ್ಲಿ ಬಿಡಿ ಯಾರು ಬೇಡ ಅಂದ್ರು ನಮಗೂ ಅದೇ ಸಂತೋಷ ಸೀತಾ ಆ ಶಕ್ತಿ ಈ ಮನೆಯಲ್ಲಿ ಸಂತೋಷವಾಗಿರ್ಲಿ ಡಾಕ್ಟ್ರೆ ಸೀತಾ ಮೊದಲಾಗೆ ಆಗ್ತಾಳೆ ಖಂಡಿತವಾಗಿ ಆಗ್ತಾಳೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಈಗ ಅವಳು ಮನಸ್ಸು ತುಂಬಾ ಬರೀ ರಾಮನೇ ತುಂಬಿರೋದು ಯಾರ ಗುರುತು ಸಿಕ್ಕಲ್ಲ ಎಲ್ಲ ಮರೆತು ಬಿಟ್ಟಿದ್ದಾಳೆ ಯಾರಾದರೂ ತಮಾಷೆಗೆ ನಾನೇ ರಾಮ ಅಂದ್ರೆ ಸಾಕು ಏನು ಮಾಡ್ತಾಳೆ ಓಡ್ ಬಂದು ತಬ್ಕೊಂಡ್ಬಿಡ್ತಾಳೆ ಮುದ್ದಣ್ಣರೇ ಏನೆಲ್ಲ ಹೀಗೆ ನಿಂತು ಬಿಟ್ರೆ ಏನಿಲ್ಲ ಡಾಕ್ಟ್ರೆ ಪಾಪ ಸೀತಾ ವಿಷಯನೇ ಯೋಚನೆ ಮಾಡ್ತಾ ಇದ್ದೀವಿ ತುಂಬಾ ಬೇಜಾರು ನೋಡಿ ಬರೋ ಹೋಗೋಣ ಹೊತ್ತಾಗುತ್ತೆ ನಾವೇನ್ ಬರ್ತೀವಿ ಡಾಕ್ಟ್ರೆ ಅಂಗಡಿಯಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ ಡಾಕ್ಟ್ರೆ ಸೀತಾನ ಬೇಗ ಹುಷಾರು ಮಾಡ್ಬಿಡಿ ಆಯ್ತಲ್ಲ ಬರ್ತೀವಿ ಬರ್ತೀವಿ ಡಾಕ್ಟ್ರೆ ಒಳ್ಳೆ ವಿಷಯ ಹೇಳಿದ್ರಲ್ಲ ನಮಸ್ಕಾರ ಡಾಕ್ಟ್ರೆ ನಾವು ಬರ್ತೀವಿ ಪರಾಗಿಲ್ಲ ಮರಿ ನಾನೇ ಕಿಲಾಡಿ ಅಂತಿದ್ದೆ ನನಗಿಂತ ಕಿಲಾಡಿ ನೀನು ಅದಾಗೆ ಹಾಗ ನಾನು ಯಾರಾದ್ರೂ ಅವನೇ ರಾಮು ಅಂದ್ರೆ ಹೋಗಿ ತಬ್ಕೊಂಡ್ಬಿಡ್ತೀನ ಪೇಂಟಿಂಗ್ ನೋಡ್ಕೊಂಡು ಹೆದರ್ಕೊಂಡು ಓಡ್ ಬಂದಿದ್ಯಲ್ಲ ಅಯ್ಯ ಎಲ್ಲಿ ಗಂಡ್ಸ ಆ ಪೇಂಟ್ ಹೆಸರು ನೋಡ ರಾಮು ಅಂತಿದೆ ಊರಿಗೆಲ್ಲ ಒಬ್ಬನ ರಾಮನ ರಾಮು ಸತ್ ಎಷ್ಟು ದಿವಸ ಆಯ್ತು ಲಿಂಗಣ ಇವತ್ತು ತಾರೀಕು ಎಷ್ಟು ಏಪ್ರಿಲ್ ಒಂದು ಅದಕ್ಕೆ ಏಪ್ರಿಲ್ ಫೂಲ್ ಮಾಡಿದ್ದಾರೆ ಕರೆಕ್ಟ್ ಒಂದ್ ಪೆಗ್ ಹಾಕು ಇರೋ ಗಾಬರಿ ಎಲ್ಲ ಹೋಗುತ್ತೆ ಇಲ್ಲ ಅರ್ಜೆಂಟ್ ಕೆಲಸ ಇದ್ರೆ ಸಾಯಂಕಾಲ ಬರ್ತೀನಿ ಮುದ್ದಣ್ಣ ಪೂರ ಎದುರ್ಕೊಂಡ್ಬಿಟ್ಟವನು ಮುದ್ದಣ್ಣ ಯಾವನೋ ಪೇಂಟ್ ಮಾಡ ತರ ಮಾಡೋನು ಲಿಂಗಣ ಪೂರ್ತಿ ಕುಡಿದ್ಬಿಟ್ಟು ಬಾವಿಲಿ ಇಟ್ಟವನೆ Thank you.
ಸೀತಾ ಅಲ್ಲೇನ್ ಮಾಡ್ತಿದ್ದೀ ಪುಟ್ಟ ಕಾಯ್ತಾ ಇದ್ದೀನಿ ಯಾರಿಗೆ ನನ್ನ ರಾಮುಗೆ ನಾನು ರಾಮಂದ್ರ ಸಾಕು ಓಡ್ ಬಂದು ತಪ್ಪಿಕೊಂಡ್ಬಿಡ್ತಾಳೆ ಸೀತಾ ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಾಗಲಿಲ್ವಾ ಇಲ್ಲ ನಾನೇ ನಿನ್ ರಾಮ ಸರಿಯಾಗಿ ನೋಡು ದೇವರಾಣೆಗೂ ನಾನೇ ನಿನ್ ರಾಮ ರಾಮು ನನ್ ರಾಮು 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 ನನ್ ರಾಮು ಓಗು ನಾನೇ ನಿನ್ ಜೊತೆ ಮಾತಾಡಲ್ಲ ಮತ್ತೆ ಇಷ್ಟು ಸಹ ನಾನು ಒಬ್ಬನೇ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು ಅದು ಆಮೇಲೆ ಹೇಳ್ತೀನಿ ಸೀತಾ ಬಾ ಸೀತಾ ಜಾಣ ನೀನು ಸೀತಾ ಬೇಕೇನ ಮಗನೇ ಲಿಂಗ ನಾನ್ ಸೀತಾ ಅಲ್ವ ರಾಮ್ ಅನುಮಾನ ಪಡೋದಕ್ಕೆ ಏನಿದೆ ಇನ್ಸ್ಪೆಕ್ಟರ್ ಇವನಿಗೆ ಆಸ್ತಿ ಪಾಸ್ತಿ ಬೇಕಾದಷ್ಟಿತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಊರೆಲ್ಲ ಬಾವಿ ತೋಡಿಸ್ತಿದ್ದ ಇವತ್ತು ಅವನಿಗೆ ಅವನೇ ಬಾವಿ ತೋಡ್ಕೊಂಡ್ಬಿಟ್ಟವನೇ ಒಂದ್ ದಿವಸ ನಮ್ಮ ನೋಡದೆ ಕಣ್ಣು ಮುಚ್ಚಿರ್ಲಿಲ್ಲ ಆ ದೇವರು ಯಾರ್ಯಾರಿಗೆ ಏನೇನು ಬರೆದಿರ್ತವನೋ ಅವನಿಗೆ ಗೊತ್ತು ಸರಿ ನಾವು ಹೇಳಿ ಕಳಿಸಿದಾಗ ನೀವೆಲ್ಲ ಸ್ಟೇಷನ್ ಬರಬೇಕಾಗುತ್ತೆ ಬರ್ತೀವಿ ಬರ್ತೀವಿ ಲಿಂಗಣ್ಣಿಗೆ ಪೇಂಟಿಂಗ್ ಬಂದಿರೋದಕ್ಕೂ ಅವನ ಬಾವಿಲಿ ಬಿದ್ದು ಸತ್ತಿರೋದಕ್ಕೂ ಏನೋ ಸಂಬಂಧ ಇದೆ ಇದು ಆ ರಾಮು ಕೆಲಸನೇ ಇರಬೇಕು ಅನ್ಸುತ್ತೆ ನನಗೆ ಕರೆಕ್ಟ್ ಅವನ ಸತ್ಯದಕ್ಕೆ ಯಾವ ಆಧಾರವೂ ಇಲ್ಲ ಏನಾದರೂ ಪತ್ತೆ ಇಲ್ಲ ಅಂದ ಮೇಲೆ ಅವರು ಬದುಕಿದ್ದಾರೆ ನನಗೂ ಅದೇ ಡೌಟ್ ಡ್ಯಾನಿ ಏಟಿಗೆ ರಾಮು ಸತ್ತಿಲ್ಲ ನೋ ಇಂಪಾಸಿಬಲ್ ಡ್ಯಾನಿ ಏಟಿಗೆ ಇದುವರೆಗೂ ಯಾವನು ಬದುಕಿದ್ದಿಲ್ಲ ಆವತ್ತು ಅವನನ್ನ ಕೊಲೆ ಮಾಡುವಾಗ ಇವೆಲ್ಲರೂ ಅಲ್ಲೇ ಇದ್ರಲ್ಲ ಇದ್ವಿ ಆದ್ರೆ ಹೆಣಾನೇ ಪತ್ತೆ ಇರಲ್ಲ ನನಗೇನು ಗೊತ್ತು ನೀವು ಕೊಟ್ಟಿದ್ದ ದುಡ್ಡು ಅವನನ್ನ ಕೊಲೆ ಮಾಡಕ್ಕೆ ಸಮಾಧಿ ಮಾಡಕ್ಕಲ್ಲ ಅಯ್ಯೋ ಅದನ್ನ ಮರೆತುಬಿಟ್ವಲ್ಲ ಅಂತ ಹೇಳಬೇಕಾಯಿ ಅಗಣ ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಕಣ್ಣು ಬಿತ್ತು ಅಂದ್ರೆ ನಮ್ಮ ಕತೆ ಮುಗೀತು ಅಷ್ಟು ಸುಲಭವಾಗಿ ಮುಗಿಯೋದಿಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಏನು ಹೇಳಬೇಕಾಗಿಲ್ಲ ಬಾಯಿ ಮುಚ್ಚು ಇನ್ಮೇಲೆ ನಾವೇನು ಮಾತಾಡಿದ್ರು
ಹುಷಾರ ಮಾತಾಡಬೇಕು. ತಪ್ಪಿಸ್ಕೊಂಡೆಲ್ಲ ಹೋಗ್ತೀಯಾ? ಬಿಡ್ತೀನ ನಾನು. ಗಿರಿಯಾ, ಆವತ್ತು ಬೋಟ್ನಲ್ಲಿ ಪ್ರಯತ್ನ ಪಟ್ಟೆ, ತಟ್ಲಿಲ್ಲ, ಇವತ್ತು ಇಲ್ಲಿಗೂ ಕರ್ಕೊಂಡ್ ಬಂದ್ಬಿಟ್ಟಿಯಾ? ಲೇ ಲೇ, ಈ ರಾಮ ಬದುಕಿರೋವರೆಗೂ ಅದನ್ನ ಕೇಳಿ ಸಾಧ್ಯ ಇಲ್ಲ ಕಣೋ. ಏ ಸೀತಾ, ಬೋಟ್ನ ವಿಚಾರ ನಿನ್ಗೆಂಗ್ ಗೊತ್ತು? ಲೇ, ನಾನ್ ಸೀತಾ ಅಲ್ವೋ, ರಾಮು. ರಾಮು? ಈ ಗುಡೆ ಮಾರ್ನಳ್ಳಿ ಗಿರಿನ್ ಗಮ್ಮತ್ ಆ ಗುಳು ಗಣೇಶನಿಗೂ ಗೊತ್ತಿಲ್ಲ. ಲೇ, ಈ ರಾಮಾಪುರದ ರಾಮನ ಕಿಮ್ಮತ್ತು ರಾಮನಿಗೂ ಗೊತ್ತಿಲ್ವೋ? ಒದ್ರೆ ಬಿದ್ದೆ, ಗುದ್ದ್ರೆ ಸತ್ತೆ. ಏನ್ರೋ, ಹೆಣ್ಣು ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ರೇನ್ರೋ? ಲೇ, ನಂಬೋಕೆ ಆಗ್ತಿಲ್ಲ. ಹೀಗೆ ಒಬ್ಬೊಬ್ಬರ ಕೊಲೆ ಆಗ್ತಾ ಇದಾರಲ್ಲ. ನಮ್ಮಣ್ಣ, ಹಿರಿಯಪ್ಪ ಕೊಲೆ ಆಗ್ಬಿಟ್ಟು, ಯಾರು ಕೊಲೆ ಮಾಡಿರಬಹುದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮೊನ್ನೆ ನೋಡಿದ್ರೆ ಲಿಂಗಣ್ಣ ಸತ್ತ, ಇವತ್ ಹಿರಿಯಪ್ಪ ಸತ್ತ, ಸರ್ ಯಾಕೋ ಭಯವಾಗ್ತಾ ಇದೆ ಕಣೋ. ನಮಗೂ ಗೊತ್ತಿಲ್ಲದೆ ಯಾವ್ದೋ ಹುಡುಗಿನ ಕೆಣಕಿರ್ಬೇಕು, ಅವಳ ಕಡೆ ಅವ್ರು ಇವನ್ ಕತೆ ಮುಗಿಸಿರ್ಬೇಕು. ಏನಂತೀಯ? ಎಲ್ಲೋ ಬರ್ಬಿಟ್ಟು ಹೋಗೋದಲ್ವಲ್ಲ. ಮತ್ತೆ ಹಾಕ್ ಸತ್ತ ಸೀತ ಈಗ ಗಂಡು ಬಿರಿ ಆಗಿದ್ದಾಳೆ. ಒಂದ್ ವೇಳೆ ಅವಳೇನಾದ್ರು? ನನಗೂ ಅದೇ ಸಂದೇಹ. ಅವಳಿಗೆ ಹುಚ್ಚಿಡ್ದಿಲ್ಲ, ನಾಟಕ ಆಡ್ತಿದ್ದಾಳೆ. ಡ್ಯಾನಿನ ಕರ್ತಿ ಅವಳು ಬಾಯಿ ಬಿಡ್ಸೋಣ, ನಿಜ ಅಂತ ಗೊತ್ತಾದ್ರೆ ಅವಳು ಕತೆ ಮುಗ್ಸೋಣ. ಏನಂತೀಯ? ಮೊದಲ ಕೆಲಸ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ಫಾರೆನ್ಸಿಕ್ ರಿಪೋರ್ಟ್. ಐ ಸಿ. ಸತ್ತ ಮನುಷ್ಯನ ದೇಹದ ಮೇಲೆ ಒಂದು ಹೆಣ್ಣಿನ ಕೈಬೆರಳಿನ ಗುರುತು ಸ್ಪಷ್ಟವಾಗಿ ಬಿದ್ದಿವೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ಮೇಲೆ ಈ ಕೊಲೆ ಒಂದು ಹೆಣ್ಣಿನಿಂದಲೇ ಯಾಕಾಗಿರ್ಬಾರ್ದು? ಅಫ್ಕೋರ್ಸ್ ಸರ್, ಸತ್ತ ಮನುಷ್ಯನ ನಡವಳಿಕೆ ಸರಿ ಇಲ್ಲ ಅಂತ ನಮ್ ಸಾಕ್ಷಿದಾರರ ಮೂಲಕ ತಿಳಿತಾ ಇದೆ. ಗಣೇಶ, ಯಾರು ಬಂದಿದ್ರೇನು? ಯಾರು ಬರ್ಲಿಲ್ಲ, ಲೆಟರ್ ಬಂತ ಅಷ್ಟೇ. ಲೆಟರ್? ಯಾವನವನು ಲೆಟರ್ ಬರೆಯವನು? ಯಾರೋ ಸಾಲಗಾರ ಇರ್ಬೇಕು, ಬಾಕಿ ಆಮೇಲೆ ಕಳ್ಸ್ಕೊಡ್ತೀನಿ ಅಂತ ಬರ್ದಿರ್ಬೇಕು. ಲವ್ ಲೆಟರ್ ಇದ್ದಂಗಿತ್ತಲ್ಲ. ಏನದೇ ಲವ್? ಏಯ್, ಏ ಸರಿ ಆಗ್ಲ, ಲವ್ ಗೊತ್ತೇ ನಿನಗೆ? ಸಾಲ ಹರಟೆ. ಬರೆದು ಬರೆದು ಬಿಟ್ಟ
ಗಣೇಶ ಅಂಗಡಿ ಕಡೆ ಜೋಪಾಲ ನಾನು ಈಗಲೇ ಹೋಗಿ ಬಂದ್ಬಿಡ್ತೀನ. ಅಯ್ಯೋ ಶಕ್ತಿ ಕತೆ ಮುಗಿ ಹೊತ್ತು ಬಂದಿದ್ದೆ ಕಣಿ ಹೇಳ್ತಾ ನಿನ್ ಕಣಿಗೆ ಬೆಂಕಿ ಹಾಕ. ಇವಯ್ಯ ಯಾಕೆ ಹಿಂಗೋರ್ತಾನೆ? ಅಪ್ಪ ಮುದ್ದಣ್ಣ. ಅಪ್ಪಯ್ಯ ಮುದ್ದಣ್ಣ ಎಲ್ಲೋ? ಮುದ್ದಣ್ಣ ಅವ್ರು ಫ್ಯಾಟ್ಗೆ ಹೋಗಿದ್ದಾರೆ. ಫ್ಯಾಟ್ಗೆ ಹೋಗಿದ್ದಾನ? ಅಪ್ಪಯ್ಯ ಯಾವಾಗ ಬರ್ತಾನಪ್ಪ? ಅಂದ್ರೆ ರಾತ್ರಿಗೆ ಬರ್ಬೋದು ಇಲ್ಲ ಬೆಳಗ್ಗೆ ಬರ್ಬೋದು. ಅದು ಬರುವಾಗ ಹೇಳ್ತೇನೆ ಅದನ್ನು. ಅಪ್ಪಯ್ಯ ಒಂದ್ ಕೆಲಸ ಮಾಡು, ಮುದ್ದಣ್ಣ ಬಂದ್ರೆ ನಾಗಡ್ ಅವ್ರ ಕುತ್ತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿ ತಕ್ಷಣ ಕಳ್ಸ್ಕೊಡ್ತೇನಪ್ಪ. ಹೇಳ್ತೀನಿ ಹೇಳ್ತೀನಿ. ಅಮ್ಮ ಜಗದಮ್ಮ. ಅಯ್ಯೋ ನೀವಾ? ಬೆಳಗ್ಗೆ ಅದು ನಿಮ್ ಮುಖ ನೋಡಿ ನೋಡೇ ನನಗೆ ಸ್ಥಿತಿ ಬಂದಿತ್ತು. ಇದು ಬೇಡ ನಿಮ್ ಮುಖ. ಅಮ್ಮ ಪವಾರಿ ತಾಯೆ ಗಾಯತ್ರಿ ಜಗದಮ್ಮ ಲಕ್ಷ್ಮೀ ಸರಸ್ವತಿ ಅಮ್ಮ ಸರ್ ಕಾಪಾಡಪ್ಪ ಸರ್ ಕಾಪಾಡ. ಬೇಗ ಮುದ್ದಣ್ಣ ಬರ ಮಾಡಪ್ಪ. ಅದೇ ಶಕ್ತಿ ಮುದ್ದಣ್ಣ ಮುದ್ದಣ್ಣ ರಾಜ್ ಮಂದ್ರೆ ನಾನು ಗಣೇಶ. ಏನ್ ಯಾಕೋ ಬಂದೆ? ನೀವ್ ಅಂಗಡಿ ನಾಗೆ ಬಿಟ್ ಬಂದ್ರಲ್ಲ ಅದಕ್ಕೆ ಬೀಗ ಹಾಕೋ ಬೇಡ ಅಂತ ಕೇಳ್ಕೊಂಡು ಹೋಗ್ ಬಂದೆ. ಬೀಗ ಯಾಕಪ್ಪ? ಅದಕ್ಕೆ ಬೀಗ ಯಾಕೋ? ಒಂದೇ ಸಾರಿ ಸೀರ್ ಹಾಕ್ಬಿಡು. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗತ್ತೆ ಸರ್ ನೋಡು. ಅದೇ ಆಯ್ತಪ್ಪ, ಅದೇ ಆಯ್ತು. ತಪ್ಪಾಯ್ತಪ್ಪ, ತಪ್ಪಾಯ್ತು ನೋಡು. ಇನ್ ಮುಂದೆ ಯಾವ ಹೆಣ್ಣು ಕಣ್ಣತ್ತ ನೋಡೋದಿಲ್ಲಪ್ಪ. ತಪ್ಪಾಯ್ತಪ್ಪ, ತಪ್ಪ. ಇನ್ನು ಸನ್ನಿಧಾನದಲ್ಲಿದ್ರೆ ಯಾವ ಭಯವೂ ಇಲ್ಲಪ್ಪ. ಬರ್ತೀನಪ್ಪ, ಬರ್ತೀನಿ. ಇನ್ನ ಸನ್ನಿಧಾನಕ್ಕೆ ಬರ್ತೀನಪ್ಪ. ಜಗದಪ್ಪ ಆದಿಶಕ್ತಿ, ಆದಿಶಕ್ತಿ ಜಗದಮ್ಮ, ಈಗ ಸನ್ನಿಧಾನಕ್ಕೆ ಬಂದ್ಬಿಟ್ಟಿದ್ದೇನಮ್ಮ. ನನ್ನನ್ನು ಕಾಪಾಡು ತಾಯೇ. ತಾಯೇ ಮಗನೇ, ಶಕ್ತಿ ಶಕ್ತಿ ಅಂತ ಹೇಳಿ ಊರ್ನ ಹೆಂಗಸರನ್ನೆಲ್ಲ ಹಾಳು ಮಾಡ್ತಾ ಇದ್ದೀಯೇನೋ? ನಾನಲ್ಲಪ್ಪ, ನಾನಲ್ಲ. ಏನೋ ಇಲ್ಲ ಕೊಲೆಗಾರ. ಕೊಲೆಗಾರಲ್ಲಪ್ಪ. ರಾಮನ ಕೊಂದಿದ್ದು ನೀನ್ ತಾನೇ? ರಾಮು ನಾನ್ ಕೊಲೆ ಮಾಡಿದಮ್ಮ. ಆ ಮುತ್ತಣ್ಣ ಕೊಲೆ ಮಾಡಿಸಿದ್ದು ನಾನು ಪ್ಲಾನ್ ಕೊಟ್ಟೆ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗ್ಬೇಕು ತಾನೇ? ಪ್ಲಾನ್ಗೂ ಪ್ರಾಯಶ್ಚಿತ್ತಮ್ಮ. ಸೀತಾ, ಸೀತಾ ಅಲ್ವೋ ಮಗನೇ? ರಾಮ್. ಪಾಲ್ನ ಮೃತ್ಯು, ಸೀತಾ ಸ್ವರೂಪದ ಆದಿಶಕ್ತಿ. ಿದೆಯಲ್ಲ ಸರ್. ಸರ್ ಸರ್, ನಿನ್ನೆ ನಮ್ಮ ಯಜಮಾನರಿಗೆ ಇದು ಪೋಸ್ಟ್ ಮೇಲ್ ಬಂತು. ಇದು ನೋಡ್ರಾಗಿಂದ ಅವಳು ಎದುರ್ಕಂತ ಇದ್ರು ಸರ್. ಎಲ್ಲಿ ರಾಮ್? ಕಮ್ ಆನ್ ಲೆಟ್ಸ್ ಗೋ.
ರಾಮು ಅಂದ್ರೆ ನಮ್ಮ ಸತ್ತೋದ ರಾಮು ಒಬ್ಬನೇನ ಬೇರೆ ಯಾರು ರಾಮು ಅನ್ನೋರು ಪೇಂಟಿಂಗ್ ಮಾಡಿರಬೇಕು ಈ ಚಮತ್ಕಾರದ ಮಾತಲ್ಲ ನನ್ನತ್ರ ಪ್ರಯೋಜನ ಇಲ್ಲ ರಾಮು ಬದುಕೇ ಇದ್ದಾನೆ ಅದು ನಿಮಗೆ ಗೊತ್ತಿದೆ ಗೊತ್ತಿದ್ದು ನೀವು ನಾಟಕ ಆಡ್ತಾ ಇದ್ದೀರಾ ಅದರಿಂದ ನನಗೇನು ಪ್ರಯೋಜನ ಅದನ್ನ ನೀವು ಹೇಳಬೇಕು ರಾಮುಗೂ ಆ ಮುದ್ದಣ್ಣನ ಗುಂಪಿಗೂ ಏನೋ ದ್ವೇಷ ಇದೆ ಅದಕ್ಕೆ ರಾಮು ಮರೆಯಾಗಿದ್ದು ಒಬ್ಬೊಬ್ಬರನ್ನ ಕೊಂಡು ಸೇರ್ತಿಸ್ಕೋತಾ ಇದ್ದಾನೆ ಅವನಿಗೆ ಅವನಿಗೆ ನೀವು ಕುಮ್ಮಕ್ಕಾಗಿದ್ದು ಸಹಾಯ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ ನಾನು ಒಬ್ಬ ಡಾಕ್ಟರ್ ನನ್ನ ಉದ್ಯೋಗ ಪ್ರಾಣನ ತೆಗೆಯೋದಲ್ಲ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡೋದು ಈ ಕೊಲೆ ಆಗಿರೋದು ಮುದ್ದಣ್ಣನ ಸ್ನೇಹಿತರು ಕಾರಣನ ನೀವು ಮುದ್ದಣ್ಣನ ಕೇಳಬೇಕು ಹಿಂಗಣ್ಣ ಗಿರಿಯಪ್ಪ ನಾಗಣ್ಣ ಕೊಲೆ ಆಗಿರೋ ನೋಡಿದ್ರೆ ಆ ಕೊಲೆಗಾರ ನೆಕ್ಸ್ಟ್ ನಿಮ್ಮ ಮೇಲೆ ಏನು ಮಾಡೋದಕ್ಕೆ ಚಾನ್ಸಸ್ ಇದೆ ಅದಕ್ಕೆ ನಿಮ್ಮಲ್ಲಿ ಏನು ನಡೆದಿದೆ ಅನ್ನೋದು ದಯವಿಟ್ಟು ನಮ್ಮತ್ರ ಹೇಳಿಬಿಟ್ರೆ ಲೀಸ್ಟ್ ವಿ ಕ್ಯಾನ್ ಟೇಕ್ ಪ್ರಿಕಾಷನ್ ಅಯ್ಯಯ್ಯೋ ನಡೆದಿರೋದನ್ನೆಲ್ಲ ಹೇಳಿಬಿಟ್ಟಿದ್ದೀನಲ್ಲ ಇನ್ಸ್ಪೆಕ್ಟ್ರೆ ಹೇಗಾದರೂ ಮಾಡಿ ನಿಮ್ಮ ಜೀವನಾದರೂ ಕೊಟ್ಟು ನನ್ನ ಜೀವನ ಕಾಪಾಡಿ ಸ್ವಾಮಿ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟು ಟ್ರೈ ಮಾಡ್ತಾ ಇರೋದು ಹಾ ಮಿಸ್ಟರ್ ಮುದ್ದಣ್ಣ ನಿಮಗೂ ಬೇರೆ ಯಾರಾದರೂ ಹೆಂಗಸರಿಗೂ ಏನಾದರೂ ಜಗಳ ಅಥವಾ ದ್ವೇಷ ಚ ಚ ಚ ಚ ಹೆಂಗಸರ ಹತ್ರನೇ ಶಾಂತಂ ಪಾಪಂ ಶಾಂತಂ ಪಾಪಂ ಇನ್ಸ್ಪೆಕ್ಟ್ರೆ ಹೆಂಗಸರಿಗೆ ನಾನು ಎಷ್ಟು ಮಟ್ಟಕ್ಕೆ ಬೆಲೆ ಕೊಡ್ತೀನಿ ಅಂತ ನಿಮಗೆ ಗೊತ್ತಿದೆಯಲ್ಲ ಅದ ಸರಿ ಇದಕ್ಕಿದ್ದಾಗೆ ನಿಮಗೆ ಈ ಅನುಮಾನ ನನ್ನ ಮೇಲೆ ಬಂತು ಗಿರಿಯಪ್ಪನ ಕುತ್ತಿಗೆ ಮೇಲೆ ಒಂದು ಹೆಣ್ಣಿನ ಬೆರಳು ಗುರುತುಗಳಿವೆ ಅಂತ ರಿಪೋರ್ಟ್ ಬಂದಿದೆ ಹೆಣ್ಣಿನ ಬೆರಳು ಸೀತಾ ಅವಳೇ ಯಾಕೆ ಮಾಡಿರಬಾರ್ದು ನಾನೇ ರಾಮು ಅಂತ ಅವಳೇ ಅವಳೇ ಇನ್ಸ್ಪೆಕ್ಟರ್ ಯಾರು ಅವಳು ಅವಳೇ ಸೀತಾ ಯಾರು ಆ ಪುಚ್ಚಿ ಸೀತಾ ಹೌದು ಇನ್ಸ್ಪೆಕ್ಟರ್ ಯಾಕೆ ಅಂದ್ರೆ ಮೊನ್ನೆ ರಾಮು ಕಾಟೇಜ್ ಖಾಲಿ ಮಾಡಿಸ್ಬೇಕು ಅಂತ ನಾನು ಆಳುಗಳನ್ನ ಅಲ್ಲಿ ಕಳಿಸಿದ್ರೆ ಸೀತಾ ಅಲ್ಲಿ ಬಂದು ನಾನೇ ರಾಮು ನಾನು ಇಲ್ಲೇ ಇರ್ತೀನಿ ಅಂತ ಆಳುಗಳನ್ನೆಲ್ಲ ಒದ್ದು ಓಡಿಸ್ಬಿಡ್ಯಾಳೆ ಈ ವಿಷಯ ನನಗೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ತಂದೆನ ಕಳ್ಕೊಂಡ್ರೆ ತಬ್ಲಿ ಪಾಪ ಹುಚ್ಚಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಸೀತಾ ಇನ್ನು ನಿಮ್ಮ ಕಾಟೇಜ್ನಲ್ಲೇ ಇದ್ದಾಳ ಹೌದು ಇನ್ಸ್ಪೆಕ್ಟರ್ ಐ ಸಿ ಕಮಾನ್ ಕಮಾನ್ ಮೂವ್ ಎರಡರಲ್ಲೊಂದು ತೀರ್ಮಾನ ಮಾಡಲೇಬೇಕು ಕಮಾನ್ ಎಸ್ ಕಮಿಂಗ್ ನೀನು ಸೀತಾ ರಾಮು ಎಲ್ಲಿ ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಸೀತಾ ರಾಮು ಸತ್ತಿಲ್ಲ ಬದುಕ ಇದ್ದಾನೆ ಇನ್ಸ್ಪೆಕ್ಟರ್ ನನ್ನ ರಾಮು ಸತ್ತಿಲ್ವಾ ಎಸ್ ಬದುಕಿಯಾನ ಎಲ್ಲಿ ಇಲ್ಲೇ ಇಲ್ಲೇ ಇರಬೇಕು ಕಮಾನ್ ನನ್ನ ರಾಮು ಬದುಕಿದ್ದಿದ್ರೆ ನಾನು ಈ ಸ್ಥಿತಿಲ ಇರಬೇಕಾಗಿತ್ತು ಹೌದು ನೀನು ಯಾಕೆ ಈ ಮನೇಲಿ ಇದೆಯಾ ನನ್ನ ರಾಮು ಇದ್ದ ಮನೆ ಅಂತ ಈ ಡ್ರೆಸ್ ನನ್ನ ರಾಮುದು ಅದು ನಂದು ಇನ್ಸ್ಪೆಕ್ಟರ್ ವಾಟ್ ನೀನು ಸಿಗರೆಟ್ ಸತ್ಯ ಇಲ್ಲ ನೋಡಿ ಇನ್ಸ್ಪೆಕ್ಟರ್ ಈ ಸಿಗರೆಟ್ ಕಂಡ್ರೆ ನನ್ನ ರಾಮಕ್ಕೆ ತುಂಬಾ ಇಷ್ಟ ಅದಕ್ಕೆ ನನಗೂ ಇಷ್ಟ ಕೊಡಿ ಸೀತಾ ನಿನ್ನೆ ಈ ಮಾತು ನಡತೆ ನೋಡಿದ್ರೆ ನಿನ್ನ ಮೇಲೆ ನಮಗೆ ಸಂದೇಹ ಬಂದಿದೆ ನನ್ನ ಮೇಲೆ ಸಂದೇಹನ ಯಾಕೆ ಲಿಂಗಣ್ಣ ಗಿರಿಯಪ್ಪ ನಾಗಣ್ಣ ಅವರುಗಳ ಕೊಲೆಗೂ ನಿನಗೂ ಏನೋ ಸಂಬಂಧ ಇರಬೇಕು ಅಂತ ಏನು ಇನ್ಸ್ಪೆಕ್ಟರ್ ನನ್ನ ರಾಮು ಕಳ್ಕೊಂಡು ನನ್ನ ಜೀವನ ಹಾಳಾಗಿ ನೆಮ್ಮದಿ ಕಾಣದೆ ಒದ್ದಾಡ್ತಾ ಇರೋ ನನ್ನ ಮೇಲೆ ನಿಮಗೆ ಸಂದೇಹನ ಸೀತಾ ಈಗ ನೀನು ನಮ್ಮ ಜೊತೆಲಿ ಬರಬೇಕು ಎಲ್ಲಿಗೆ ಮೆಡಿಕಲ್ ಚೆಕಪ್ಗೆ ಹಾ ಈಗಲೇ ಹೋಗೋಣ ಲೆಟ್ಸ್ ಗೋ ಕಮ್ ಆನ್ ಇನ್ಸ್ಪೆಕ್ಟರ್ ಒಂದು ನಿಮಿಷ ಏನು ಏನು ಸೀತಾ ಒಲೆ ಮೇಲೆ ಕಾಫಿಗೆ ಅಂತ ಹಾಲು ಇಟ್ಟಿದ್ದೆ ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ ಓಕೆ ಕಮ್ ಆನ್ ಕಮ್ ಕ್ವಿಕ್ ಇನ್ಸ್ಪೆಕ್ಟರ್ ನನಗನ್ಸುತ್ತೆ ಸೀತಾಗೆ ಹುಚ್ಚಿರ್ದಿಲ್ಲ ಅಂತ ಅವಳು ನಾಟಕ ಆಡ್ತಾ ಇದ್ದಾಳೆ
ಅದನ್ನ ಕ್ಲಾರಿಫೈ ಮಾಡೋದಿಕ್ಕೇನೆ ಈಗ ಅವಳ ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗ್ತಾ ಇರೋದು. ಮುದ್ದೆ ನಾನು ಪೇಂಟಿ ರಾಮು ರಾಮು ಅಂದ್ರೆ ಮುದ್ದಣ್ಣನ ಸಾವಿಗೆ ಸಂಕೇತ. ಇದರಲ್ಲಿ ಸೀತೆ ಕೈವಾಡ ಏನೋ ಇರಬೇಕು. ಸೀತಾ 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 120 ಕಮ್ ಆನ್ ಬ್ರೇಕ್ ಇಟ್ ಸೀತಾ 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 ಹತ್ತಿಕೊಂಡು ಬಿಟ್ಲು. ಮುದ್ದಣ್ಣ ಲೈಫ್ ಡೇಂಜರ್ ಅಲ್ಲಿ ಇದೆ. ವಿ ಹ್ಯಾವ್ ಟು ಸೇವ್ ಹಿಮ್. ಕಾಪಾಡಬೇಕು. ಕಮ್ ಆನ್ ಹೇಳು. ಗೊತ್ತಿಲ್ಲ ನನಗೆ, ಏನು ಗೊತ್ತಿಲ್ಲ. ಗೊತ್ತಿಲ್ಲ ಇಲ್ಲ ಬಿಡಿ. ಹೇಳ್ತೀನಿ ಅವಳು ಸೀತಾ ಅಲ್ಲ ರಾಮು. ದೇಹ ಮಾತ್ರ ಸೀತಂದು, ಬ್ರೈನು ರಾಮುದು. ಆ ಬ್ರೈನ್ನ ಬದಲಾಯಿಸೋಣ. ಅದೇ ಸೀತಾ ರೂಪದಲ್ಲಿ ರಾಮು ನಿಮ್ಮ ಮೇಲೆ ಫೇರ್ ತಿಳ್ಸ್ಕೊತಾ ಇದ್ದಾನೆ. Thank you.
ಮುಂದಿನ ಜನ್ಮದಲ್ಲಿ